ನನ್ನ ಪ್ರೀತಿಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ಪತರ್ ಇವಾಗ ನಾವು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಟಾರ್ಗೆಟ್ ಪಿ ಸಿ ಅಂದ್ರೆ ಈ ಒಂದು ನೆಕ್ಸ್ಟ್ ನಾಳೆ ಇಪ್ಪತ್ತನೇ ತಾರೀಕು ಇರ್ತಕ್ಕಂತಹ ನೆಕ್ಸ್ಟ್ ಸಂಡೇ ಇರ್ತಕ್ಕಂತಹ ಪಿ ಸಿ ಎಕ್ಸಾಮ್ ಅನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ನಾವು ಇವಾಗ ಈ ಜಿಯೋಗ್ರಫಿ ಒಳಗಡೆ ಸ್ಪೆಷಲಿ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಥವಾ ಫಿಸಿಕಲ್ ಜಿಯೋಗ್ರಫಿ ಮೇಲ್ಗಡೆ ಇವಾಗ ಈ ಒಂದು ಕ್ಲಾಸ್ ಅನ್ನ ಡಿಸ್ಕಶನ್ ಮಾಡೋಣ ಆ ಸೊ ಜಿಯೋಗ್ರಫಿ ಪಾಟಲ್ಲಿ ನಾವು ಮೂರ್ ಸೆಷನ್ಸ್ ಗಳನ್ನ ನೋಡ್ತೀವಿ ಒಂದು ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಇನ್ನೊಂದ್ ಯಾವುದು ಅಂದ್ರೆ ಭಾರತದ ಭೂಗೋಳ ಶಾಸ್ತ್ರ ಮತ್ತೆ ಇನ್ನೊಂದ್ ಯಾವುದು ಅಂತರ ಕರ್ನಾಟಕದ ಭೂಗೋಳ ಶಾಸ್ತ್ರ ಅಂತ ಹೇಳ್ತೀವಿ ಅದೇ ರೀತಿ ಪ್ರಪಂಚದ ಭೂಗೋಳ ಶಾಸ್ತ್ರ ಅದೊಂದು ಸೆಕೆಂಡರಿ ಪಾರ್ಟ್ ಒಳಗಡೆ ನೋಡ್ತೀವಿ ಹಾಗಾದ್ರೆ ಈ ಭೂಗೋಳಶಾಸ್ತ್ರ ಒಳಗಡೆ ಅತಿ ಹೆಚ್ಚಾಗಿ ಒಂಚೂರು ಡಿಫಿಕಲ್ಟಿ ಲೆವೆಲ್ ಅನ್ಸೋದು ಯಾವ್ದು ಅಂತಾರೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಥವಾ ಫಿಸಿಕಲ್ ಜಿಯೋಗ್ರಫಿ ಒಳಗಡೆ ಹಾಗಾದ್ರೆ ಈ ಫಿಸಿಕಲ್ ಜಿಯೋಗ್ರಫಿನ್ನ ಮುಂದೆ ಇಟ್ಕೊಂಡು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋದಾದ್ರೆ ಮೊದಲನೇ ಕ್ವಶನ್ ಯಾವ್ದಿದೆ ಅಂತ ನೋಡಿದ್ರೆ ಫಸ್ಟ್ ಕ್ವಶನ್ ಯಾವ್ದಿದೆ ಅಂತಂದ್ರೆ ಸಾಮಾನ್ಯವಾಗಿ ನಕ್ಷತ್ರ ಒಂದರ ಅಪೇಕ್ಷಿತ ಜೀವಮಾನದ ಅವಧಿ ಎಷ್ಟು ಅಂತ ಇದೆ ಸಾಮಾನ್ಯವಾಗಿ ನಕ್ಷತ್ರ ಒಂದರ ಅಪೇಕ್ಷಿತ ಜೀವಿತಾವಧಿ ಅಥವಾ ಜೀವಮಾನ ಅವಧಿ ಎಷ್ಟು ಅಂತ ಇದೆ ಆಪ್ಷನ್ ಎ ಎಷ್ಟು ಅಂತಾರೆ ಐದು ಶತಕೋಟಿ ವರ್ಷ ಆಪ್ಷನ್ ಬಿ ಹದಿನೈದು ಶತಕೋಟಿ ವರ್ಷ ಆಪ್ಷನ್ ಸಿ ಹತ್ತು ಶತಕೋಟಿ ವರ್ಷ ಆಪ್ಷನ್ ಡಿ ಯಾವುದು ಅಂತರ ಇಪ್ಪತ್ತು ಶತಕೋಟಿ ವರ್ಷ ಅಂತ ಇದೆ ಹಾಗಾದ್ರೆ ಸೊ ಆನ್ಸರ್ ಯಾವ್ದಾಗತ್ತೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಹದಿನೈದು ಶತಕೋಟಿ ವರ್ಷ ಅಂತಕ್ಕಂಥದ್ದು ಆನ್ಸರ್ ಆಗತ್ತ ಸಾಮಾನ್ಯವಾಗಿ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನ ಅವಧಿ ಎಷ್ಟು ಅಂತಂದ್ರೆ ಹದಿನೈದು ಶತಕೋಟಿ ವರ್ಷಗಳ ಕಾಲ ಈ ಒಂದು ಜೀವಮಾನ ಅವಧಿ ಆಗತ್ತ ಹಂಗಾದ್ರೆ ಒಂದು ಪಾರ್ಸೆಕ್ ಅಂದ್ರೆ ಎಷ್ಟು ಅಂತದ್ರ ಈ ಗೊತ್ತು ನಿಮಗೆ ಹೌದಾ ಸೊ ಪಾರ್ಸೆಕ್ ಅಂತಕ್ಕಂಥದ್ದನ್ನ ಜ್ಯೋತಿರ್ವರ್ಷ ಅಂತ ಕರಿತೀವಿ ಅಥವಾ ಪಾರ್ಸೆಕ್ ಅಂತ ಕರಿತೀವಿ ಅವುಗಳ ನಕ್ಷತ್ರಗಳನ್ನ ಅಳಿತಕ್ಕಂತಹ ಮಾಪನಗಳು ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಒಂದು ಪಾರ್ಸೆಕ್ ಅಂತಂದ್ರೆ ಎಷ್ಟು ಜ್ಯೋತಿ ವರ್ಷಗಳಾಗ್ತಾವಂತರ ಮೂರು ಪಾಯಿಂಟ್ ಎರಡು ಆರು ಜ್ಯೋತಿರ್ ವರ್ಷ ಅಂತ ಹೇಳ್ತೀವಿ ಸೊ ಒಂದ್ ಪಾರ್ಸೆಕ್ ಅಂತಕ್ಕಂಥದ್ದು ಎಷ್ಟು ಎಷ್ಟನ್ನ ತೋರಿಸುತ್ತೆ ಅಂದ್ರೆ ಎಷ್ಟು ಜ್ಯೋತಿರ್ ವರ್ಷಗಳಾದಾಗ ಒಂದ್ ಪಾರ್ಸೆಕ್ ಆಗುತ್ತೆ ಅಂತಂದ್ರೆ ಮೂರು ಪಾಯಿಂಟ್ ಎರಡು ಆರು ತ್ರೀ ಪಾಯಿಂಟ್ ಟೂ ಸಿಕ್ಸ್ ಜ್ಯೋತಿರ್ ವರ್ಷಗಳಾದಾಗ ಒಂದು ಪಾರ್ಸೆಕ್ ಆಗುತ್ತೆ ಹಾಗಾದ್ರೆ ನಕ್ಷತ್ರಗಳ ಪ್ರಕಾಶಮಾನವನ್ನು ಅಡಿತಕ್ಕಂತಹ ಮಾಪನ ಯಾವ್ದು ಅಂತಂದ್ರೆ ಮ್ಯಾಗ್ನೆಟಿಕ್ ಸೈಲ್ ಅಂತಕ್ಕಂತ ಮಾಪನವನ್ನು ಬಳಸಿ ಸೊ ನಕ್ಷತ್ರಗಳು ಎಷ್ಟು ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾವೆ ಯಾಕಂದ್ರೆ ನಕ್ಷತ್ರಗಳು ಅಂತ ಒಬ್ಬಿಯಸ್ಲಿ ನಿಮ್ಗೆ ಗೊತ್ತು ಆಕಾಶವನ್ನು ನೋಡಿದಾಗ ಬಹಳಷ್ಟು ಹೊಳಿತಕ್ಕಂತ ಪ್ರಕಾಶಮಾನವಾಗಿರ್ತಕ್ಕಂಥ ನಕ್ಷತ್ರಗಳು ನಮಗ್ ಕಂಡು ಬರ್ತವೆ ಸೊ ಈ ಒಂದು ನಕ್ಷತ್ರಗಳು ಅಷ್ಟೊಂದು ಪ್ರಕಾಶಮಾನವಾಗಿ ಅಂತಂದ್ರೆ ಅಲ್ಲಿರ್ತಕ್ಕಂತಹ ಈ ಒಂದು ಯಾವ್ದರವನ್ನ ಮೆಸರ್ಮೆಂಟ್ ಮಾಡುತ್ತೆ ಅಂತ ನೋಡಿದ್ರೆ ಮ್ಯಾಗ್ನೆಟಿಕ್ ಸ್ಕೇಲ್ ಅಂತಕ್ಕಂಥದ್ರಿಂದ ಮೆಜರ್ಮೆಂಟ್ ಮಾಡ್ತಿವಿ ಅದೇ ರೀತಿ ನಕ್ಷತ್ರಗಳ ಕೊನೆಯ ಹಂತನೇ ಯಾವುದು ಅಂತ ಶ್ವೇತ ಕುಬ್ಜ ಅಂತ ಹೇಳ್ತೀವಿ ಅಂದ್ರೆ ನಕ್ಷತ್ರಗಳ ವಯಸ್ಸಾಯ್ತು ಇನ್ನೇನಪ್ಪ ನಕ್ಷತ್ರಗಳು ಡೆಸ್ಟ್ರಾಯ್ ಅಂದಾಗ ಫೈನಲ್ ಸ್ಟೇಜ್ ಅಲ್ಲಿ ಬರೋದು ಯಾವುದು ಅಂತರ ಶ್ವೇತ ಕುಬ್ಜ ಅಂತ ಹೇಳ್ತೀವಿ ಸಂಪೂರ್ಣವಾಗಿ ಏನಾಗುತ್ತೆ ಅಂತರ ವೈಟ್ ಕಲರ್ ಆಗಿ ಬರ್ತಾ ಬರ್ತಾ ಏನಾಗುತ್ತೆ ಅಂತರ ಪ್ರಕಾಶಮಾನ ಕಡಿಮೆ ಪ್ರಕಾಶಮಾನ ಹೋಗುತ್ತೆ ಅಂದ್ರೆ ತಂದ ಏನ್ ಫಲಪುಣ್ ಕೊಡ್ತಾ ಇರ್ತದೋ ಅವಳಗ್ ಬರ್ತಾ ಬರ್ತಾ ಏನಾಗುತ್ತೆ ಅಂತ ರೆಡ್ಯೂಸ್ ಆಗ್ತಾ ಬರುತ್ತೆ ಸೊ ಸಂಪೂರ್ಣವಾಗಿ ವೈಟ್ ಕಲರ್ ಆಗ್ಬಿಟ್ಟು ಡೆಸ್ಟ್ರಾಯ್ ಆಗ್ಬಿಡುತ್ತೆ ಸೊ ಹಾಗಾಗಿ ನಕ್ಷತ್ರಗಳ ಕೊನೆಯ ಅಂತಾನೆ ಯಾವುದು ಅಂತ ಶ್ವೇತ ಕುಬ್ಜ ಅಂತ ಹೇಳ್ತೀವಿ ಎಸ್ ಸೆಕೆಂಡ್ ಕ್ವಶನ್ ಸೌರವ್ಯೂಹದಲ್ಲಿರ್ತಕ್ಕಂಥ ಅತಿ ದೊಡ್ಡ ಗ್ರಹ ಯಾವ್ದು ಸುಮಾರು ಸರಿ ಅಲ್ಲಿ ಕ್ವಶನ್ ಮಾಡಿದಾನೆ ಸೌರ ಇರತಕ್ಕಂತ ಅತಿ ದೊಡ್ಡ ಗ್ರಹ ಯಾವುದು ಅಂತಂದಾಗ ಸೊ ಸೌರವ್ಯೂಹದಲ್ಲಿರ್ತಕ್ಕಂಥ ಅತಿ ದೊಡ್ಡ ಗ್ರಹ ಯಾವ್ದು ಅಂದಾಗ ಯೂಜಲಿ ನಾವೇನು ಹೇಳ್ತೀವಿ ಅಂತಂದ್ರೆ ವಿವಾಹ ಅಂತಂದಾಗ ನಾವು ಸಾಕಷ್ಟು ಈ ಒಂದು ಗ್ರಹಗಳ ಅಂತಂದ್ರೆ ಎಂಟು ಗ್ರಹಗಳನ್ನ ನೋಡ್ತೀವಿ ಹೌದಾ ಸೂರ್ಯನಿಗೆ ಅಂದ್ರ ಈ ಸೂರ್ಯನಿಗೆ ಸಮೀಪವಾಗಿರ್ತಕ್ಕಂಥ ನಕ್ಷತ್ರ ಯಾವುದು ಅನ್ ಕ್ವಶನ್ ಮಾಡಿದಾನೆ ಸುಂದರವಾಗಿರ್ತಕ್ಕಂಥ ನಕ್ಷತ್ರ ಯಾವುದು ಅನ್ ಕ್ವಶನ್ ಮಾಡಿದಾನೆ ಅತಿ ಹೆಚ್ಚು ಉಷ್ಣಭರಿತವಾಗಿರ್ತಕ್ಕಂಥ ನಕ್ಷತ್ರ ಯಾವುದು ಅನ್ ಕ್ವಶನ್ ಮಾಡಿದಾನೆ ಸೊ ಹಾಗಾದ್ರೆ ಅತಿ ತಂಪಾಗಿರ್ತಕ್ಕಂಥ ಗ್ರಹ ಯಾವ್ದು ಅಂದ್ ಕ್ವಶನ್ ಮಾಡಿದಾರೆ ನೀಲಿ ಗ್ರಹ ಅಂತ ಹೇಳಿ ಯಾವ್ದು ಕರಿತೀವಿ ಅಂತ ಸುಮಾರು ಬಾರಿ ಈ ರೀತಿ ಕ್ವಶನ್ಸ್ ಗಳನ್ನ ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳಿದಾನೆ ಸಾಗರ ಸೌರ ವಿವಾಹದಲ್ಲಿ ಇರ್ತಕ್ಕಂತ ಅತಿ ದೊಡ್ಡ ಗ್ರಹ ಯಾವುದು ಅಂತಂದ್ರೆ ಯಾವ್ದಾಗತ್ತೆ ಅಂತಂದ್ರೆ ಅದು ಆಪ್ಷನ್ ಬಿ ಆಪ್ಷನ್ ಎ ಇಸ್ ಇ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಗುರುಗ್ರಹ ಅದ್ ಗುರುಗ್ರಹ ಅಂತಕ್ಕಂಥದ್ದು ಇಡೀ ಸೌರ ವಿವಾಹದಲ್ಲಿ ಸೌರ ಮಂಡಲದಲ್ಲಿನೇ ಅತಿ ದೊಡ್ಡ ಗ್ರಹ ಯಾವುದು ಅಂತಂದ್ರೆ ಗುರುಗ್ರಹ ಸೊ ಸೂರ್ಯ ಇದಾನೆ ಸೊ ಸೂರ್ಯನತ್ರ ಏನಾಗ್ತತಿ ಅಂದ್ರೆ ಟೋಟಲ್ ನಾವು ಒಳ ಕೇಂದ್ರದೊಳಗಡೆ ಈ ಒಂದು ಹೊರಗೊಳ ಒಳ ಗ್ರಹಗಳು ಅಂತ ಹೇಳ್ತೀವಿ ನಾಲ್ಕು ಗ್ರಹಗಳಿದ್ದಾವೆ ಸೊ ಹೊರಗೊಳಗಳು ಅಂತ ಏನಾಗ್ತತಿ ಅಂತಂದ್ರೆ ಮುಂದೆ ಬರ್ತಕ್ಕಂತ ನಾಲ್ಕು ಗ್ರಹಗಳು ಸೊ ಹಾಗಾದ್ರೆ ಮ ಸೂರ್ಯನಿಗೆ ಅತಿ ಸಮೀಪವಾಗಿರ್ತಕ್ಕಂಥ ಗ್ರಹ ಯಾವ್ದು ಅಂತಂದ್ರೆ ಬುಧ ಗ್ರಹ ಅಂತ ಹೇಳ್ತೀವಿ ಅದಾದ ನಂತರ ಬುಧ ಆದ್ಮೇಲೆ ನೆಕ್ಸ್ಟ್ ಗುರುಗ್ರಹ ಒಂದು ಗ್ಯಾಪ್ ಆಗುತ್ತೆ ನೆಕ್ಸ್ಟ್ ಅಂದ್ರೆ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂದ್ರೆ ವಾರಗಳಿಂದ ನೆನ್ಪಿಟ್ಕೋ ಮೊದಲೇದು ಬುಧವಾರ ಗುರುವಾರ ಒಂದ ಆಗುತ್ತೆ ಅಂದ್ರೆ ಗ್ಯಾಪ್ ಆಗತ್ತೆ ನೆಕ್ಸ್ಟ್ ಶುಕ್ರವಾರ ಬರುತ್ತೆ ಆಮೇಲೆ ರವಿ ಅಂತಂದ್ರೆ ರವಿ ಅಂದ್ರೆ ಯಾವ್ದು ಅಂತಂದ್ರ ಭೂಮಿ ಅಂತ ಹೇಳ್ತೀವಿ ಹೌದಾ ಸೊ ಭೂಮಿ ಆದ್ಮೇಲೆ ಎಕ್ಸ್ಟ್ ಯಾವುದು ಅಂತಂದ್ರ ಈ ಒಂದು ಮಂಗಳ ಅಂತ ಬರುತ್ತೆ ಸೊ ಮಂಗಳ ಆದ್ಮೇಲೆ ಎಕ್ಸ್ಟ್ ಯಾವುದು ಅಂತಂದ್ರ ಗುರು ಬರುತ್ತೆ ಸೊ ಅದಾದ್ಮೇಲೆ ಎಕ್ಸ್ಟ್ ಯಾವುದು ಅಂತಂದ್ರ ಈ ಒಂದು ಶನಿ ಗ್ರಹ ಬರುತ್ತೆ ಅದಾದ್ಮೇಲೆ ಯುರನೆಸ್ ಅದಾದ್ಮೇಲೆ ಯಾವುದು ಅಂತಂದ್ರೆ ನೆಪ್ಚೂನ್ ಅಂತ ಹೇಳ್ತಿವಿ ಸೊ ಈ ರೀತಿ ಗ್ರಹಗಳು ನೋಡಿದ್ರೆ ಈ ಎಲ್ಲಾ ಗ್ರಹಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಹ ಯಾವುದು ಅಂತಾರ ಗುರುಗ್ರಹ ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಹ ಹಂಗಾದ್ರೆ ಸೂರ್ಯನ ಸುತ್ತ ಒಟ್ಟು ಎಷ್ಟು ಗ್ರಹಗಳಿದಾವ್ರೆ ನಾನು ಅವಾಗಲೇ ಹೇಳಿದೆ ಎಂಟು ಗ್ರಹಗಳು ಆಕ್ಚುಲಿ ಒಂಬತ್ತಿದ್ವು ಒಂದೇನಾಗಿತ್ತು ಅಂದ್ರೆ ಪ್ಲೂಟೋ ಅಂತಕ್ಕಂಥದ್ದು ಗ್ರಹಗಳಿಗಿರ್ತಕ್ಕಂಥ ಲಕ್ಷಣಗಳನ್ನ ಹೊಂದಿಲ್ದೇ ಇರೋದ್ರಿಂದ ಸೊ ಅದು ತನ್ನ ಒಂದು ಒಂದು ಏನ್ ಕಕ್ಷಾಪಥ ಅಂತ ಇರುತ್ತೋ ಅದನ್ನ ಬಿಟ್ಟು ಕೂಡ ಆಚೆ ಹೋಗಿದ್ದಕ್ಕೆ ಆ ಪ್ಲೂಟೋ ಅಂತಕ್ಕಂಥದ್ದನ್ನ ಗ್ರಹಕ್ಕಿರ್ತಕ್ಕಂಥ ಸ್ಥಾನ ಮಾಡಿಂದ ತಗಿತಾರೆ ಸೊ ಹಾಗಾದ್ರೆ ಸೂರ್ಯನು ಸುತ್ತ ಎಷ್ಟು ಗ್ರಹಗಳಿದಾವೋ ಅಂತಾರ ಎಂಟು ಗ್ರಹಗಳು ಸೂರ್ಯನ ಸುತ್ತ ಇದಾವೆ ಸೂರ್ಯನಿಗೆ ಅತಿ ಸಮೀಪವಾಗಿರ್ತಕ್ಕಂಥ ಗ್ರಹ ಯಾವುದು ಅಂತಾರ ಬುಧ ಗ್ರಹ ಸೌರ ಮಂಡಲದ ಅತಿ ಚಿಕ್ಕ ಗ್ರಹ ಯಾವುದು ಅಂತಾರ ಅದು ಕೂಡ ಬುಧ ಗ್ರಹ ಅಂತ ಹೇಳ್ತೀವಿ ಅದೇ ರೀತಿ ಬುಧ ಮತ್ತು ಶುಕ್ರ ಗ್ರಹಗಳು ಉಪಗ್ರಹಗಳನ್ನ ಏನಾಗುತ್ತೆ ಅಂತ ಒಂದಿಲ್ಲ ಉಪಗ್ರಹಗಳು ಇಲ್ದೇ ಇರ್ತಕ್ಕಂಥದ್ದು ಯಾವುದು ಅಂತಂದ್ರ ಎರಡು ಗ್ರಹಗಳಿದಾವೆ ಯಾವುದು ಅಂದ್ರ ಒಂದು ಬುಧ ಗ್ರಹ ಮತ್ತು ಶುಕ್ರ ಗ್ರಹ ಏನಾಗಿದೆ ಕೂನಾಗಿದೆ ಅಂತಾರ ಉಪಗ್ರಹಗಳು ಇಲ್ಲ ಹೌದಾ ಉಪಗ್ರಹಗಳು ಇಲ್ಲದೆ ಇರ್ತಕ್ಕಂತ ಅಂದ್ರೆ ಗ್ರಹಗಳೇನು ಗ್ರಹಗಳಂತಂದ್ರೆ ತನ್ನನ್ ಸುತ್ತಾಗ್ತಾ ಹಾಕ್ತಾ ಏನ್ ಮಾಡ್ತೀನಿ ಸೂರ್ಯನ ಸುತ್ತಾಗ್ತಕ್ಕಂಥ ಗ್ರಹಗಳು ಅಂತ ಹೇಳ್ತೀವಿ ಹೌದಾ ಗ್ರಹಗಳು ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಗ್ರಹಗಳಂತಂದಾಗ ಉಪಗ್ರಹಗಳೇನಾಗ್ತವೆ ಅಂದ್ರೆ ತನ್ನ ಸುತ್ತಾಗ್ತಾ ಆಗ್ತಾ ಉಪಗ್ರಹಗಳನ್ನ ಸುತ್ತ ಗ್ರಹಗಳನ್ನ ಸುತ್ತಾಗ್ತಾ ಇತ್ತು ಅಂತಾರೆ ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಉಪಗ್ರಹಗಳು ಅಂತ ಹೇಳ್ತೀವಿ ಸೊ ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಯಾವುದೇ ಒಂದು ಉಪಗ್ರಹಗಳನ್ನ ಹೊಂದಿಲ್ಲ ಸೊ ನೆಕ್ಸ್ಟ್ ಕ್ವಶನ್ ಯಾವುದು ಅಂತಾರೆ ಮೃತ್ಯು ಕಣಿವೆ ಅಥವಾ ಈ ಒಂದು ಡೆಡ್ ವ್ಯಾಲಿ ಅಂತ ಹೇಳ್ತೀವಿ ಎಂಬ ಭೂಭಾಗ ಕೆಳಖಂಡದ ಕೆಳಖಂಡ ಅಥವಾ ಯಾವ ಖಂಡದ ಅತ್ಯಂತ ಕೆಳಮಟ್ಟದ ಸ್ಥಾನವಾಗಿದೆ ಯಾವ ಖಂಡದಲ್ಲಿ ಕಂಡು ಬರುತ್ತೆ ಅದ ಕ್ಯಾಲಿಫೋರ್ನಿಯಾ ಅಂತ ಹೇಳ್ತೀವಿ ಯೂಶಲಿ ಕಂಡು ಇಲ್ಲಿ ಅಂದ್ರೆ ಕ್ಯಾಲಿಫೋರ್ನಿಯಾದ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದು ಅಂತಾರೆ ಮೃತ್ಯು ಕಣಿವೆ ಅಂತಕ್ಕಂಥದ್ದು ಸೊ ಪೂರ್ವ ಭಾಗದಲ್ಲಿ ಸಾರಿ ಕ್ಯಾಲಿಫೋರ್ನಿಯಾದ ಪೂರ್ವ ಭಾಗದಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಡು ಬರುತ್ತೆ ಹಾಗಾದ್ರೆ ಮೃತ್ಯು ಕಣಿವೆ ಎಂಬ ಭೂಭಾಗ ಕೆಳಕಂಡ ಖಂಡದ ಅತ್ಯಂತ ಕೆಳಮಟ್ಟದ ಸ್ಥಳ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ ಖಂಡದಲ್ಲಿ ಕಂಡು ಬರುತ್ತೆ ಕೆಲ್ ಇದೊಂದು ಮೃತು ಕಣಿವೆ ಅಂತ ಹೇಳ್ತೀವಿ ಹಾಗಾದ್ರೆ ಏಷ್ಯಾದಲ್ಲಿ ಕಂಡು ಬರುತ್ತಾ ಅಥವಾ ಆಪ್ಷನ್ ಬಿ ಆಫ್ರಿಕಾದಲ್ಲ ಆಪ್ಷನ್ ಸಿ ಉತ್ತರ ಅಮೆರಿಕ ಆಪ್ಷನ್ ಡಿ ದಕ್ಷಿಣ ಅಮೆರಿಕ ಅಂದಾಗ ಸೊ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತಂದ್ರ ಆಪ್ಷನ್ ಸಿ ಇಸ್ ಇ ಕರೆಕ್ಟ್ ಆನ್ಸರ್ ಯಾವುದು ಅಂತ ಉತ್ತರ ಅಮೆರಿಕಾದಲ್ಲಿ ಕಂಡು ಬರುತ್ತೆ ಸೊ ಮೃತು ಕಣಿವೆ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತಾರ ಉತ್ತರ ಅಮೆರಿಕಾದಲ್ಲಿ ಕಂಡು ಬರುತ್ತೆ ಸೊ ಆಪ್ಷನ್ ಸಿ ಇಸ್ ಇ ಕರೆಕ್ಟ್ ಆನ್ಸರ್ ಯಾವುದು ಅಂತ ಉತ್ತರ ಅಮೆರಿಕ ಹಾಗಾದ್ರೆ ಪ್ರಪಂಚದ ಅತಿ ಆಳವಾಗಿರ್ತಕ್ಕಂಥ ನದಿ ಯಾವುದು ಅಂತಂದ್ರ ಕಾಂಗೋ ನದಿ ಅಂತಕ್ಕಂಥದ್ದು ಅದೇ ರೀತಿ ಅತಿ ಆಳವಾಗಿರ್ತಕ್ಕಂಥ ಕಣಿವೆ ಯಾವುದು ಅಂತಾರ ಅದು ಮೃತ್ಯು ಕಣಿವೆ ಅಂತ ಹೇಳ್ತೀವಿ ಅಂಡ್ ಪ್ರಪಂಚದ ಅತಿ ಆಳವಾಗಿರ್ತಕ್ಕಂಥ ನದಿ ಯಾವುದು ಅಂತಂದಾಗ ಕಾಂಗೋ ನದಿ ಅದೇ ರೀತಿ ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತಾರ ಸುಪೀರಿಯರ್ ಸರೋವರ ಅಂತ ಹೇಳ್ತೀವಿ ಯಾವುದು ಅಂದ್ರ ಸುಪೀರಿಯರ್ ಸರೋವರ ಅದೇ ರೀತಿ ಪ್ರಪಂಚದ ಅತಿ ದೊಡ್ಡ ಈ ಒಂದು ಅತಿ ದೊಡ್ಡ ದ್ವೀಪ ಯಾವುದು ಅಂತಂದಾಗ ಯಾವ್ದು ಹೇಳ್ತೀವಿ ಅಂತಂದ್ರೆ ಗ್ರೀನ್ಲ್ಯಾಂಡ್ ದ್ವೀಪ ಅಂತ ಹೇಳ್ತೀವಿ ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು ಅಂತಾರ ಗ್ರೀನ್ಲ್ಯಾಂಡ್ ಸೊ ಈ ಧೂಮಕೇತುಗಳಲ್ಲಿ ಯಾವುದು ಪ್ರತಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸುತ್ತದೆ ಅಂತ ಇದೆ ಮತ್ತೆ ಪ್ರತಿ ಸೆವೆಂಟಿ ಸಿಕ್ಸ್ ಇಯರ್ಸ್ ಗೆ ಪ್ರತಿ ಎಪ್ಪತ್ತಾರು ವರ್ಷ ಕಾಣಿಸ್ತಕ್ಕಂತ ಧೂಮಕೇತು ಯಾವುದು ಅಂತ ಹೇಳ್ತೀವಿ ಎಲ್ಲರೂ ಇದ್ರ ಹೆಸರು ಕೇಳಿರ್ತೀರ ಆಪ್ಷನ್ ಎ ಹ್ಯಾಲಿ ಧೂಮಕೇತು ಆಪ್ಷನ್ ಬಿ ಹೋಮ್ಸ್ ಧೂಮಕೇತು ಆಪ್ಷನ್ ಸಿ ಡು ನಾಟಿ ಆಪ್ಷನ್ ಡಿ ಯಾವುದು ಅಂತ ಅಲ್ಪಾ ಸೆಂಟಾರಿ ಅಂತ ಹೇಳ್ತೀವಿ ಹಾಗಾದ್ರೆ ಯಾವ ಧೂಮಕೇತು ಎಪ್ಪತ್ತಾರು ವರ್ಷಗಳ ಕಾಣಿಸುತ್ತೆ ಅಂತಾರೆ ದಟ್ ಇಸ್ ಆಪ್ಷನ್ ಎಸ್ ದಿ ಕರೆಕ್ಟ್ ಆನ್ಸರ್ ಯಾವ್ದು ಅಂತಾರೆ ಹ್ಯಾಲಿ ಧೂಮಕೇತು ಸೊ ಹಾಲಿ ಧೂಮಕೇತ ಏನಾಗುತ್ತೆ ಅಂದ್ರೆ ಪ್ರತಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸುತ್ತೆ ಹ್ಯಾಲಿ ಧೂಮಕೇತು ಹತ್ತೊಂಬತ್ ನೂರ ಕಾಣಿಸಿಕೊಂಡಿತ್ತು ಅದಾದ ನಂತರ ಮುಂದೆ ಎಷ್ಟು ವರ್ಷದಲ್ಲೂ ಕಾಣಿಸಿಕೊಳ್ಳುತ್ತೆ ಅಂದ್ರೆ ಎರಡ್ ಸಾವಿರದ ಅರವತ್ತೆರಡರಲ್ಲಿ ಕಾಣಿಸ್ಕೊಳ್ಳುತ್ತೆ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಹಾಲಿ ಧೂಮಕೇತು ಎಪ್ಪತ್ತಾರು ವರ್ಷದ ನಂತರ ಅಂತಂದ್ರೆ ಎಷ್ಟು ಅಂದ್ರೆ ಎರಡ್ ಸಾವಿರದ ಅರವತ್ತೆರಗಡೆ ಏನಾಗುತ್ತೆ ಅಂತಂದ್ರೆ ಕಾಣಿಸ್ಕೊಳ್ಳುತ್ತೆ ಸೊ ಹಾಗಾದ್ರೆ ಧೂಮಕೇತು ಚಲಿಸುವ ಪಥವನ್ನ ಪಥ ಯಾವ ಎಷ್ಟ್ ಯಾವ ಪಥದಲ್ಲಿ ಚಲಿಸುತ್ತೆ ಅಂತಾರ ಅಂಡಾಕೃತಿ ಅಂತ ಹೇಳ್ತೀವಿ ಅದ ಸರ್ಕ್ಯುಲರ್ ಇದು ಮೋಷನ್ ಒಳಗಡೆ ಏನಾಗುತ್ತೆ ಅಂತರ ಚಲನ ಏನ್ ಮಾಡುತ್ತೆ ಅಂಡಾಕೃತಿ ಒಳಗಡೆ ಚಲಿಸುತ್ತೆ ಇನ್ನ ಧೂಮಕೇತುಗಳು ಧೂಳು ಮತ್ತು ಹಿಮ ಕಣಗಳಿಂದ ಮಾಡಲ್ಪಟ್ಟ ಮಾಡಲ್ಪಟ್ಟಿದೆ ಧೂಮಕೇತುಗಳು ಯಾವ್ದರಿಂದ ಮಾಡಲ್ಪಟ್ಟಿದೆ ಅಂತರ ಆಕಾಶಕಾಯಿಗಳಲ್ಲಿ ಇರ್ತಕ್ಕಂಥ ಆಕಾಶದಲ್ಲಿರ್ತಕ್ಕಂಥ ಧೂಳಿನ ಕಣಗಳು ಮತ್ತು ಹಿಮದ ಕಣಗಳಿಂದ ಸೇರ್ಕೊಂಡು ಏನಾಗ್ತಾವ ಅಂತಾರ ಧೂಮಕೇತುಗಳು ಫಾರ್ಮ್ ಆಗ್ತವೆ ಸಾವಿರ ಅತ್ಯಂತ ಕನಿಷ್ಠ ದೂರವಿರುವ ಮಾರ್ಗದಲ್ಲಿ ಪ್ರಯಾಣ ಮಾಡಲು ಅನುಸರಿಸಬೇಕಾದ ಸೂಚಿ ಯಾವುದು ಹೌದಾ ಪ್ರಾದೇಶಿಕವಾಗಿ ಸಂಬಂಧಪಟ್ಟಂಗೆ ಯಾವ್ದನ್ನ ಬಳಸ್ತೀವಿ ಅಂತಕ್ಕಂಥದ್ದಾನೆ ಪ್ರಾದೇಶಿಕವಾಗಿ ನಾವು ಈ ಒಂದು ಸ್ಥಳಗಳನ್ನ ಐಡೆಂಟಿಫೈ ಮಾಡ್ಬೇಕು ಅಂತಾರೆ ಯಾವ್ದನ್ನ ದೂರ ಆಗಿರ್ಬೋದು ಸಮೀಪ ಆಗಿರ್ಬಹುದು ಈ ರೀತಿ ಈ ಒಂದು ದೂರದ ಪ್ರದೇಶನ ಅಥವಾ ಸಮೀಪದ ಪ್ರದೇಶನ ಅನ್ನೋದನ್ನ ಯಾವ್ದ್ರೂ ಮೇಲ್ಗಡೆ ನಾವು ನಿರ್ಧಾರ ಮಾಡ್ತೀವಿ ಅನ್ನೋದನ್ನ ಕೊಟ್ಟಿದ್ದಾನೆ ಅತ್ಯಂತ ಕನಿಷ್ಠ ದೂರವಿರುವ ಮಾರ್ಗದಲ್ಲಿ ಪ್ರಯಾಣ ಮಾಡಲು ಅನುಸರಿಸಬೇಕಾಗಿರ್ತಕ್ಕಂಥ ಸೂಚಿ ಅಂತ ಕೇಳಿದಾನೆ ಆಪ್ಷನ್ ಎ ಗಾಳಿ ಆಪ್ಷನ್ ಬಿ ನದಿಗಳು ಆಪ್ಷನ್ ಸಿ ಯಾವುದು ಅಂದ್ರೆ ಅಕ್ಷಾಂಶ ಆಪ್ಷನ್ ಡಿ ಯಾವುದು ಅಂದ್ರೆ ರೇಖಾಂಶ ಅಂತ ಇದೆ ಹಾಗಾದ್ರೆ ಇಲ್ಲಿ ಪ್ರದೇಶಕ್ಕೆ ಸಂಬಂಧಪಟ್ಟ ಇರ್ತಕ್ಕಂಥದ್ದು ಯಾವ್ದು ಯಾವ್ದು ಸಂಬಂಧಪಟ್ಟದ್ದೇ ಅಂತವ್ರೆ ರೇಖಾಂಶಕ್ಕೆ ಸಂಬಂಧಪಟ್ಟಂತೆ ಹೌದಾ ರೇಖಾಂಶಕ್ಕೆ ಸಂಬಂಧಪಟ್ಟತ್ತೆ ಇನ್ನ ಟೈಮಿಂಗ್ ಆಗಿರ್ಬೋದು ಹೌದಾ ಸೊ ಟೈಮಿಂಗ್ ಆಗಿರ್ಬೋದು ದಿಕ್ಕುಗಳಾಗಿರ್ಬೋದು ಅಥವಾ ಈ ಒಂದು ಕಾಲಗಳಿಗೆ ಸಂಬಂಧಪಟ್ಟಂಗೆ ಯಾವ್ದಾಗತ್ತೆ ಅಂತರ ಅಕ್ಷಾಂಶಗಳಿಂದ ನಾವು ಐಡೆಂಟಿಫೈ ಮಾಡ್ಕೋತೀವಿ ಬಟ್ ಪ್ರದೇಶ ಸ್ಥಳಕ್ಕೆ ಅನುಕೂಲ ತಕ್ಕಂಗೆ ನಾವು ಯಾವ್ದ್ರಿಂದ ಸ್ಥಳಗಳನ್ನ ಪ್ರದೇಶಗಳನ್ನ ಪತ್ತೆಸ್ತೀವಿ ಅಂತಂದ್ರೆ ಅದು ರೇಖಾಂಶಗಳಿಂದ ಸೊ ಕನಿಷ್ಠ ದೂರ ಎಷ್ಟು ಅಥವಾ ಅದು ಎಷ್ಟು ನಿಮಿಷ ಬೇಕು ಅನ್ನೋದಾಗಿರ್ಬೋದು ಎಷ್ಟು ಕಿಲೋಮೀಟರ್ ಐತೆ ಅನ್ನೋದಾಗಿರ್ಬೋದು ಪ್ರತಿಯೊಂದು ಪ್ರಾದೇಶಿಕತೆಗೆ ಸಂಬಂಧಪಟ್ಟಂಗೆ ನಾವು ಯಾವ್ದು ಮೂಲಕ ಕಂಡು ಇಡ್ಕೊತೀವಿ ಅಂತ ರೇಖಾಂಶಗಳಿಂದ ಕಣ್ಣಿಡ್ಕೊತೀವಿ ಹೌದಾ ಸೊ ಉತ್ತರ ಉತ್ತರದಿಂದ ದಕ್ಷಿಣ ಕೇಳಿದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳಿಗೆ ಏನಂತ ಕರಿತೀವಿ ಅಂತಾರೆ ರೇಖಾಂಶಗಳು ಅಂತ ಕರಿತೀವಿ ಲಾಂಗಿಟ್ಯೂಡ್ ಅಂತ ಹೇಳ್ತೀವಿ ಅಂಡ್ ಇಲ್ಲಿ ಪೂರ್ವದಿಂದ ಪಶ್ಚಿಮ ಕೇಳ್ದಿರ್ತಕ್ಕಂಥ ಕಾಲ್ಪನಿಕ ಏನಂತ ಕರಿತೀವಿ ಅಂತಾರ ರೇಖಾಂಶಗಳು ಅಂತ ಕರಿತೀವಿ ಸಾರಿ ಅಕ್ಷಾಂಶಗಳು ಅಂತ ಕರಿತೀವಿ ಸೊ ಉತ್ತರದಿಂದ ದಕ್ಷಿಣ ಕೇಳಿದಿರ್ತಕ್ಕಂಥ ಏನಂತ ಕರಿತೀವಿ ಅಂದ್ರೆ ರೇಖಾಂಶಗಳು ಅಂತ ಹೇಳ್ತೀವಿ ಪೂರ್ವದಿಂದ ಪಶ್ಚಿಮ ಕೇಳಿದಿರ್ತಕ್ಕಂಥಕ್ಕೆ ಏನಂತ ಕರಿತೀವಿ ಅಂತಾರ ಅಕ್ಷಾಂಶಗಳು ಅಂತ ಹೇಳ್ತೀವಿ ಲಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ಸ್ ಅಂತ ಹೇಳ್ತೀವಿ ಸೊ ರೇಖಾಂಶ ಅಂತಂದಾಗ ಇವೇನಾಗ್ತಾವ ಅಂದ್ರ ಉತ್ತರದಿಂದ ದಕ್ಷಿಣಕ್ಕಾಗಿ ಎಳೆದಿರ್ತಕ್ಕಂತ ಕಾಲ್ಪನಿಕ ರೇಖೆಗಳು ಇಲ್ಲಿ ಇದಾವ ನೋಡಿ ಸೊ ಇವೆಲ್ಲ ಏನು ಅಂತಂದ್ರೆ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಇಲ್ಲಿ ಹೇಳ್ಕೊಂಡಿದಾರಲ್ಲ ಇವುಗಳಿಗೆ ನನ್ ಕರಿತೀವಿ ಅಂತಂದ್ರೆ ನಾವು ರೇಖಾಂಶಗಳು ಅಂತ ಹೇಳ್ತೀವಿ ರೇಖಾಂಶಗಳು ಅಂತ ಕರಿತೇವ್ ಸೊ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರ್ತಕ್ಕಂತಹ ಅಂತರ ಎಷ್ಟೈತಿ ಅಂತಂದ್ರ ಒಂದ್ನೂರ ಹನ್ನೊಂದು ಕಿಲೋಮೀಟರ್ ಅಂತರ ಇದೆ ಎಷ್ಟ್ ಕಿಲೋಮೀಟರ್ ಅಂತರ ಇದೆ ಅಂತರ ಒಂದ್ನೂರ ಹನ್ನೊಂದು ಕಿಲೋಮೀಟರ್ ಅಂತರ ಇದೆ ಸೊ ಒಂದು ರೇಖಾಂಶದ ಮತ್ತೊಂದು ರೇಖಾಂಶದ ನಡುವೆ ಇರತಕ್ಕಂತ ಅಂತರ ಎಷ್ಟು ಅಂತರ ಒಂದ್ ನೂರ ಹನ್ನೊಂದು ಕಿಲೋಮೀಟರ್ ಇದೆ ಇದನ್ನ ಚಲಿಸಬೇಕು ಅಂದ್ರೆ ನಮ್ಗೆ ಎಷ್ಟಿಟ್ಟು ಕಾಲಾವಕಾಶ ಬೇಕಾಗುತ್ತೆ ಅಂತಂದ್ರೆ ಅಂದ್ರೆ ಈ ರೇಖಾಂಶದ ಈ ರೇಖಾಂಶಗಳ ನಾಲ್ಕು ನಿಮಿಷ ಕಾಲಾವಕಾಶ ಬೇಕಾಗತ್ತೆ ಇನ್ನ ಜೀರೋ ಡಿಗ್ರಿ ರೇಖಾಂಶವನ್ನು ಏನಂದ ಕರಿತಾರೆ ಅಂತರ ಪ್ರಧಾನ ರೇಖಾಂಶ ಅಂತ ಕರಿತೀವಿ ಹೌದಾ ಸೊ ಜೀರೋ ಡಿಗ್ರಿ ರೇಖಾಂಶವನ್ನು ಏನಂತ ಕರಿತೀವಿ ಅಂದ್ರೆ ಪ್ರಧಾನ ರೇಖಾಂಶ ಅಂತ ಕರಿತೀವಿ ಯಾವ್ದನ್ನ ಅಂತಂದ್ರೆ ಜೀರೋ ಡಿಗ್ರಿ ರೇಖಾಂಶವನ್ನ ಹಾಗಾದ್ರೆ ಪ್ರಾದೇಶಿಕವಾಗಿ ನಾವು ಪ್ರದೇಶಗಳನ್ನ ಗುರುತ್ ಮಾಡ್ಕೋಬೇಕು ಅಂತ ಮುಖ್ಯವಾಗಿ ನಮ್ಗೆ ಏನ್ ಇಂಪಾರ್ಟೆಂಟ್ ಅಲ್ಲಿ ಅಂತ ರೇಖಾಂಶಗಳು ಇಂಪಾರ್ಟೆಂಟ್ ಆಗ್ತವೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಹಿಮಪಾತ ಕೆಳಕಂಡ ಯಾವ ಭಾಗಗಳಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದಾರೆ ಹೌದಾ ವಿಶೇಷ ಅಂದ್ರೆ ಹಿಮಪಾತ ಕೆಳಕಂಡ ಯಾವ ಭಾಗಗಳಲ್ಲಿ ವಿಶೇಷ ಲಕ್ಷಣವನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಯಾವ್ದು ಅಂತಾರೆ ವಿಷಮ ವೃತ್ತ ಅಂತ ಹೇಳ್ತೀವಿ ಆಪ್ಷನ್ ಬಿ ಯಾವುದು ಅಂದ್ರೆ ಸಂಕ್ರಾಂತಿ ಪ್ರದೇಶ ಆಪ್ಷನ್ ಸಿ ಯಾವ್ದು ಅಂತಾರೆ ಧ್ರುವ ಪ್ರದೇಶ ಆಪ್ಷನ್ ಡಿ ಯಾವುದು ಅಂದ್ರೆ ಸಮಶೀತೋಷ್ಣ ಪ್ರದೇಶ ಸೊ ಹಾಗಾದ್ರೆ ಇದಕ್ ಮುಖ್ಯವಾಗಿ ನಾವು ಯಾವ್ದನ್ನ ಆನ್ಸರ್ ನೋಡ್ತೀವಿ ಅಂತಂದ್ರ ಪೋಲ್ಗಳಲ್ಲಿ ಅಂದ್ರ ಧ್ರುವ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಧ್ರುವ ಪ್ರದೇಶಗಳಂತ ಏನ್ ಕರಿತೀವೋ ಉತ್ತರ ಧ್ರುವ ಆಗಿರ್ಬೋದು ದಕ್ಷಿಣ ಧ್ರುವ ಆಗಿರ್ಬೋದು ಸೊ ಮ್ಯಾಪ್ ನೋಡಿದಾಗ ಮೇಲ್ಭಾಗದಲ್ಲಿ ಏನಾಯ್ತು ಉತ್ತರ ಧ್ರುವ ಕಂಡು ಬಂದ್ರೆ ಕೆಳ ಭಾಗದೊಳಗೆ ಏನಾಗುತ್ತೆ ಅಂತಾರ ದಕ್ಷಿಣ ಧ್ರುವ ಅಂತ ಹೇಳ್ತೀವಿ ಸೊ ನಾವ್ ಐಡೆಂಟಿಫೈ ಮಾಡೋದು ಮ್ಯಾಪ್ ಒಳಗಡೆ ಏನ್ ಮಾಡ್ತೀವಿ ಅಂದ್ರೆ ಈ ರೀತಿ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ಪೋಲ್ ಅಂತ ಸೂಚಿಸುತ್ತೆ ಡೈರೆಕ್ಷನ್ ಅನ್ನ ಸೂಚಿಸುತ್ತೆ ಸೊ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಈ ಧ್ರುವ ಭಾಗಗಳಲ್ಲಿ ಏನಾಗುತ್ತೆ ಅಂದ್ರೆ ಹಿಮಪಾತಗಳು ಕಂಡು ಬರ್ತವೆ ಹಾಗಾದ್ರೆ ಧ್ರುವ ಪ್ರದೇಶ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಅದೇ ರೀತಿ ಉತ್ತರ ಧ್ರುವವನ್ನ ಯಾರ್ ಕಂಡಿಡ್ತಾರೆ ಅಂತ ರಾಬರ್ಟ್ ಪಿಯರಿ ಅವ್ರು ಕಂಡಿಡ್ತಾರೆ ದಕ್ಷಿಣ ಧ್ರುವ ಕಂಡಿಡಿದ್ರು ಯಾರು ಅಂತ ಅಮುಂಡ್ ಸಣ್ಣ ಅಂತ ಹೇಳ್ತೀವಿ ಸೊ ಉತ್ತರ ಧ್ರುವ ಕಂಡಿರ್ತಕ್ಕಂಥ ಯಾರು ಅಂತ ರಾಬರ್ಟ್ ಪಿಯರಿ ಅವರು ದಕ್ಷಿಣ ಧ್ರುವ ಯಾರು ಕಂಡಿಡಿತಾರೆ ಅಂತ ಅಮುಂಡ್ ಸಣ್ಣ ಅವರು ದಕ್ಷಿಣ ಧ್ರುವ ಕಂಡು ಹಿಡಿತಾರೆ ಸೊ ಇದು ನಾರ್ತ್ ಪೋಲ್ ಅಂಡ್ ಕೆಳಗಡೆ ಯಾವುದು ಅಂತ ಸೌತ್ ಪೋಲ್ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಒನ್ ನೈಫ್ ಎಂಬ ಪದ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದೆ ನೈಫ್ ಅಂತಕ್ಕಂಥ ಪದ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಭೂಕಂಪಗಳು ಆಪ್ಷನ್ ಬಿ ಭೂಮಿಯ ಮಧ್ಯಭಾಗ ಆಪ್ಷನ್ ಸಿ ಭೂಮಿಯ ಒಳಪದರು ಆಪ್ಷನ್ ಡಿ ಸಮುದ್ರ ಅಂತಂದಾಗ ಸೊ ನೈಫ್ ಅಂತಕ್ಕಂತ ಪದ ಯಾವ್ದ್ರಲ್ಲಿ ಯಾಕಂದ್ರೆ ಇತ್ತೀಚೆಗೆ ಸುಮಾರು ಇಂಗ್ಲಿಷ್ ವರ್ಡ್ಸ್ ಗಳನ್ನ ಜಾಸ್ತಿ ಕೇಳ್ತಾ ಇದ್ದಾನೆ ಹೌದಾ ಸೊ ಮ್ಯಾಕ್ಸಿಮಮ್ ಇಂಗ್ಲಿಷ್ ಪದಗಳನ್ನು ಜಾಸ್ತಿ ಕೇಳಿಸ್ಕೊಳ್ದ್ರಿಂದ ಕೆಲವೊಂದಿಷ್ಟು ಪದಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಸೊ ಹಾಗಾದ್ರೆ ಇಲ್ಲಿ ನೈಫ್ ಅಂತಕ್ಕಂತ ಪದ ಯಾವ್ದು ಸಂಬಂಧಪಟ್ಟಿದ್ದು ಪಟ್ಟಿದ್ದು ಅಂತ ಭೂಮಿಯ ಅಂತರಾಳಕ್ಕೆ ಭೂಮಿಯ ಒಳಪದರ್ಕ್ ಏನಂತ ಕರಿತೀವಿ ಅಂತರ ನೈಫ್ ಅಂತ ಕರಿತೀವಿ ಸೊ ಭೂಮಿಯ ಒಳಪದರ್ ಏನಂತ ಕರಿತೀವಿ ಅಂತ ನೈಫ್ ಅಂತ ಕರಿತೀವಿ ಹಾಗಾದ್ರೆ ಭೂಕಂಪ ಉಂಟಾಗ್ತಕ್ಕಂತ ಬಿಂದುವಿಗೆ ಏನಂದ್ ಕರಿತಾರೆ ಅಂತಂದ್ರೆ ಸಿಸ್ಮೋ ಫೋಕಸ್ ಅಂತ ಕರೀತಾರೆ ಹೌದಾ ಸೆಂಟರ್ ಮತ್ತು ಹೈಪೋ ಸೆಂಟರ್ ಅಂತ ಬಟ್ ಎರಡ್ ರೀತಿಯನ್ನು ನೋಡ್ತೀವಿ ಅದ್ರ ಎಕ್ಸಾಕ್ಟ್ ಆಗಿ ಭೂಕಂಪ ಆಗತಕ್ಕಂತ ಸ್ಥಳವನ್ನು ಏನಂತ ಕರಿತೀವಿ ಅಂತ ಸಿಸ್ಮೋ ಫೋಕಸ್ ಅಂತ ಕರಿತೀವಿ ಅಂಡ್ ಭೂಕಂಪದ ತೀವ್ರತೆಯನ್ನ ಅಳಿತಕ್ಕಂತಹ ಮಾಡ ಯಾವುದು ಏಕಮಾಣ ಯಾವುದು ಅಂತಾರೆ ರಿಕ್ಟರ್ ಮಾಣ ಅಂತ ಹೇಳ್ತೀವಿ ಸೊ ಭೂಕಂಪದ ಈ ಒಂದು ತೀವ್ರತೆಯನ್ನ ಯಾವ್ದ್ರಿಂದ ಅಳಿತೀವಿ ಅಂತಾರೆ ರಿಕ್ಟರ್ ಮಾನದಿಂದ ಅಳಿತೇವ್ ಸೊ ಅದೇ ಭೂಕಂಪ ಎಷ್ಟ್ ಆಗೈತಿ ಎಷ್ಟಿಲ್ಲ ಅನ್ನೋದಕ್ಕಂಥದನ್ನ ನೋಡಿದ ಅಳೆಯುವುದು ಅದ್ರ ಭೂಕಂಪದ ಮಾಪಕ ಯಾವುದು ಅಂತಂದ್ರ ಭೂಕಂಪನ ಮಾಪನ ಮಾಡ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಒಳ್ಳೆ ಸಿಸ್ಮೋಗ್ರಾಫ್ ಇಂದ ಮಾಪನ ಮಾಡ್ತೀವಿ ಬಟ್ ತೀವ್ರತೆಯನ್ನ ಎಷ್ಟು ಸ್ಪೀಡ್ ಆಗಿ ಆಗೈತಿ ಎಷ್ಟ್ ಎಫೆಕ್ಟ್ ಆಗೇತಿ ಅಂತ ತೀವ್ರತೆ ಇಡಿತಕ್ಕಂಥ ಮಾಪನ ಯಾವುದು ಅಂತ ರಿಕ್ಟರ್ ಮಾಡ ಅಂತ ಹೇಳ್ತೀವಿ ಅಂಡ್ ನಿಫೆ ಅಂತಂದ್ರೆ ಯಾವ್ದು ಅಂತಾರ ನಿಕ್ಕಲ್ ಮತ್ತು ಫೆರಸ್ ಸೊ ಭೂಮಿಯ ಆಳವಾಗಿ ಹೋದಂತೆ ನಿಫೆ ಆಗಿರ್ಬೋದು ನಿಕ್ಕಲ್ ಆಗಿರ್ಬೋದು ಈ ರೀತಿ ವಸ್ತುಗಳು ನಮಗೆ ಏನಾಗ್ತಾವಂದ್ರ ಕಂಡ್ ಬರ್ತವೆ ಸೊ ಭೂಮಿಯ ಅಂತರಾಳದ ಹೋದಂಗದಂಗೇನಾಗಿರುತ್ತೆ ಅಂತಾರ ಸೊ ಈ ರೀತಿ ಭಾಗವನ್ನು ನೋಡ್ತಿವಿ ಸೊ ಭೂಮಿಯ ಒಳಭಾಗಕ್ಕೆ ಹೋದಂಗ್ ಏನಾಗ್ತತಿ ಅಂತಂದ್ರೆ ನಿಫೆ ಅಂತ ಇರುತ್ತೆ ಹೌದಾ ಈ ಸಿಯೋಲ್ ಅಂತ ಇರುತ್ತೆ ಸೀಮಾ ಅಂತ ಇರುತ್ತೆ ಹೌದಾ ಸೀಮಾ ಸಿಯೋ ಸಿಯೋಲ್ ಮತ್ತು ನಿಫೆ ಅಂತ ಹೇಳ್ತೀವಿ ಸೀಮಾ ಅಂತಂದಾಗ ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಂ ಅಂತ ಹೇಳ್ತೀವಿ ನೆಕ್ಸ್ಟ್ ಸಿಯೋಲ್ ಅಂತ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಅಂತ ಹೇಳ್ತೀವಿ ನಿಫೆ ಅಂತಂದಾಗ ನಿಕ್ಕಲ್ ಮತ್ತು ಫೆರಸ್ ಅಂತ ಹೇಳ್ತೀವಿ ಅಂದ್ರೆ ಭೂಮಿಯ ಅಂತರಲ್ಲಿ ಹೋದಂಗ್ ಏನಾಗುತ್ತೆ ಅಂತಂದ್ರೆ ಈ ಒಂದು ನಮಗೆ ಈ ರೀತಿ ಖನಿಜಾಂಶಗಳು ಏನಾಗ್ತಾವಂತ ಸಿಗ್ತವೆ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಶಾಖವಿರತಕ್ಕಂಥ ಗ್ರಹ ಅಂತ ಕೇಳಿದರೆ ಅತಿ ಹೆಚ್ಚು ಶಾಖವನ್ನ ಹೊಂದಿರತಕ್ಕಂಥ ಗ್ರಹ ಯಾವುದು ಅಂದ್ರೆ ಆಪ್ಷನ್ ಎ ಭೂಮಿ ಅಂತಿದೆ ಆಪ್ಷನ್ ಬಿ ಮಂಗಳ ಅಂತಿದೆ ಆಪ್ಷನ್ ಸಿ ಶುಕ್ರ ಅಂತಿದೆ ಆಪ್ಷನ್ ಡಿ ಶನಿ ಅಂತ ಇದೆ ಹಾಗಾದ್ರೆ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಶಾಖವನ್ನ ಹೊಂದಿರತಕ್ಕಂಥ ಗ್ರಹ ಯಾವುದು ಅಂತಾರ ಆಪ್ಷನ್ ಈಜಿ ಕರೆಕ್ಟ್ ಆನ್ಸರ್ ಯಾವುದು ಅಂತಾರ ಶುಕ್ರ ಗ್ರಹ ಸೊ ರೋಮಣ್ಣರ ಪ್ರೇಮ ದೇವತೆ ಯಾರು ಅಂತಾರ ಶುಕ್ರ ಗ್ರಹ ಅದ ರೋಮಣ್ಣರ ಪ್ರೇಮ ದೇವತೆ ಅಂದ್ರೆ ಅವ್ರು ಆರಾಧಿಸತಕ್ಕಂಥ ದೇವತೆ ಯಾವುದು ಅಂತಾರ ಶುಕ್ರ ಗ್ರಹವನ್ನ ಆರಾಧನೆ ಮಾಡ್ತಾರೆ ಶುಕ್ರ ಗ್ರಹದ ಅಧ್ಯಯನಕ್ಕಾಗಿ ರಷ್ಯಾದೊಳಗಡೆ ರಷ್ಯಾದವ್ರು ಏನ್ ಮಾಡ್ತಾರೆ ಅಂತಾರೆ ವೆನೆರಾವ್ ವಣ್ ಅಂತಕ್ಕಂಥ ಉಪಗ್ರಹವನ್ನ ಕಳಿಸಿದ್ದಾರೆ ವೆನೆರಾವ್ ವಣ್ಣ್ ಅಂತಕ್ಕಂತ ಉಪಗ್ರಹ ರಷ್ಯಾದ ರೋಸ್ಕುಮೋಸ್ ಇಂದ ಏನಾಗುತ್ತೆ ಅಂತ ಬಾಹ್ಯಾಕಾಶ ಹೋಗುತ್ತೆ ಶುಕ್ರ ಗ್ರಹದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಸೌರ ಮಂಡಲದಲ್ಲಿ ಅತ್ಯಂತ ದೊಡ್ಡ ಭ್ರಮಣಾವಧಿಯನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಶುಕ್ರಗ್ರಹ ಅಂತ ಹೇಳ್ತೀವಿ ಹೌದಾ ಸೊ ಭ್ರಮಣಾವಧಿಯನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಶುಕ್ರಗ್ರಹ ಅಂದ್ರೆ ತನ್ನನ್ ಸಹ ಸುತ್ತಕೊಳ್ಳಕ್ಕೆ ಅತಿ ಹೆಚ್ಚು ಕಾಲಾವಕಾಶ ತಗೊಳ್ತಕ್ಕಂಥದ್ದು ಯಾವುದು ಅಂತಂದ್ರೆ ಶುಕ್ರಗ್ರ ತನ್ನನ್ ಸಹ ಸುತ್ತಕೊಳ್ಳೋದಕ್ಕೆ ಏನಂತ ಕರೀತಾರೆ ಅಂದ್ರೆ ಭ್ರಮಣಾವಧಿ ಅಂತ ಹೇಳ್ತೀವಿ ಸೂರ್ಯನ ಸುತ್ತಾಕೋದಕ್ಕೆ ಏನಂತ ಕರಿತಾರೆ ಅಂದ್ರೆ ಪರಿಭ್ರಮಣಾವಧಿ ರೊಟೇಷನ್ ಅಂಡ್ ರೆವಲ್ಯೂಷನ್ ಅಂತ ಹೇಳ್ತಿವಿ ಎಸ್ ಚಂದ್ರಗ್ರಹಣ ಯಾವಾಗ ಉಂಟಾಗುತ್ತದೆ ಅಂತ ಕೇಳಿದರೆ ಚಂದ್ರಗ್ರಹಣ ಯಾವಾಗ ಉಂಟಾಗುತ್ತದೆ ಅಂತಂದ್ರೆ ಆಪ್ಷನ್ ಎ ಭೂಮಿಯು ಸೂರ್ಯ ಮತ್ತು ಚಂದ್ರನ ಮಧ್ಯ ಬರುವುದು ಆಪ್ಷನ್ ಎ ಭೂಮಿಯು ಸೂರ್ಯ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬರುವುದು ಆಪ್ಷನ್ ಬಿ ಚಂದ್ರ ಸೂರ್ಯ ಮತ್ತು ಭೂಮಿಯ ನಡುವೆ ಬರುವುದು ಆಪ್ಷನ್ ಸಿ ಸೂರ್ಯ ಭೂಮಿ ಮತ್ತು ಚಂದ್ರನ ನಡುವೆ ಬರುವುದು ಆಪ್ಷನ್ ಡಿ ಅಮಾವಾಸ್ಯ ದಿನ ಅಂತ ಕೊಟ್ಟಿದ್ದಾರೆ ಸೊ ಈಸಿಯಾಗಿ ನೆನ್ಪಿಟ್ಕೊಡ್ರಿ ಇ ಎಂ ಅಂತ ಇದೊಂದು ಕೋಡ್ ನೆನ್ಪಿಟ್ಕೊಡ್ರಿ ಎಸ್ ಇ ಎಂ ಅಂತ ಹೇಳ್ತೀವಿ ಅಂದ್ರೆ ಎಸ್ ಅಂತಂದ್ರೆ ಸಣ್ಣ ಇ ಅಂತಂದ್ರೆ ಅರ್ಥ ಎಂ ಅಂತಂದ್ರೆ ಮೂನ್ ಅಂತ ಹೇಳ್ತೀವಿ ಹೌದಾ ಸೊ ಇಲ್ಲಿ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂತು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರ ಚಂದ್ರಗ್ರಹಣ ಅಂತ ಕರಿತೇವೆ ಹೌದಾ ಸೊ ಚಂದ್ರಗ್ರಹಣ ಅಂತ ಕರಿತೇವೆ ಅಂದ್ರೆ ಆಪ್ಷನ್ ಎ ಅಂತಕ್ಕಂತ ಸರಿಯಾಗಿರ್ತಕ್ಕಂಥ ಆಯ್ಕೆ ಭೂಮಿ ಏನಾಗುತ್ತೆ ಅಂತಂದ್ರೆ ಸೂರ್ಯ ಮತ್ತು ಚಂದ್ರನ ಮಧ್ಯ ಭೂಮಿ ಬರುತ್ತೆ ಹೌದಾ ಭೂಮಿಯ ಎಲ್ಲಾ ನಡುವೆ ಏನಾಗುತ್ತೆ ಅಂತಾರ ಚಂದ್ರನ ಮೇಲೆ ಬೆಳತ್ತೆ ಅದನ್ನ ನಾವೇನಂತ ಕರಿತೀವಿ ಅಂತ ಚಂದ್ರಗ್ರಹಣ ಅಂತ ಕರಿತೇವ್ ಹೌದಾ ಚಂದ್ರಗ್ರಹಣ ಅಂತ ಕರಿತೀವಿ ಅದೇ ರೀತಿ ಸೊ ಇಲ್ಲಿ ಎಸ್ ಇ ಅಂತಂದಾಗ ಅಥವಾ ಈ ಒಂದು ಸೂರ್ಯ ಮತ್ತು ಈ ಭೂಮಿಯ ನಡುವೆ ಚಂದ್ರ ಬಂತು ಅಂತಂದ್ರ ಅವಾಗ ಏನಂತ ಕರಿತೀವಿ ಅಂತಂದ್ರೆ ಸೂರ್ಯಗ್ರಹಣ ಅಂತ ಕರಿತೀವಿ ಸೊ ಹಾಗಾಗಿ ಇದೊಂದು ಪಾಯಿಂಟ್ ಏನ್ ನೆನ್ ಬಿಟ್ಕೊಡ್ರಿ ಎಸ್ ಸಿ ಎಂ ಅಂತಂದಾಗ ಸಣ್ ಮತ್ತೆ ಮೂನ್ ಅಂದ್ರೆ ಸಣ್ಣ ಅಂತಂದ್ರೆ ಸೂರ್ಯ ಮೂನ್ ಅಂತಂದ್ರೆ ಚಂದ್ರ ಸಹ ಈ ಒಂದು ಸೂರ್ಯ ಮತ್ತು ಚಂದ್ರನ ಮಧ್ಯ ಭೂಮಿ ಬಂತು ಅಂತಂದ್ರೆ ಅದ್ರನ್ನ ಚಂದ್ರಗ್ರಹಣ ಅಂತ ಕರಿತೇವೆ ಎಸ್ ಅದ್ರಲ್ಲಿ ಚಂದ್ರಗ್ರಹಣದ ಪೂರ್ಣ ಚಂದ್ರಗ್ರಹಣ ಮತ್ತು ಅರ್ಧ ಪಾರ್ಶ್ವ ಚಂದ್ರಗ್ರಹಣ ಅಂತ ಹೇಳ್ಬಿಟ್ಟು ಎರಡು ರೀತಿ ಇದಾವೆ ಭೂಮಿಯ ನೆರಳು ಚಂದ್ರನ ಮೇಲೆ ದಟ್ಟವಾಗಿ ಪ್ರವೇಶಿಸಿ ಚಂದ್ರನನ್ನು ಸಂಪೂರ್ಣ ಕಾಣಿಸ್ದೇ ಇದ್ರೆ ಅಂತಂದ್ರೆ ನಾನು ಅವಾಗ್ಲೇ ಹೇಳಿದೆ ಸೊ ಇಲ್ಲಿ ಏನಾಗತ್ತೆ ಅಂತಂದ್ರ ಇದೆ ಇಲ್ಲೇನಾಗತ್ತೆ ಅಂತಂದ್ರ ಅರ್ತ್ ಇದೆ ಈ ಸೈಡ್ ಏನಾಗತ್ತೆ ಅಂತಂದ್ರ ಮೂನ್ ಇದೆ ಅಂತಂದಾಗ ಸೊ ಭೂಮಿಯ ನೆರಳು ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಈ ಒಂದು ಚಂದ್ರನ ಮೇಲ್ಗಡೆ ಬಿದ್ದು ಚಂದ್ರ ಕಾಣಿಸ್ತಿಲ್ಲ ಅಂತಂದ್ರ ಅದಕ್ಕೆ ಏನಂತ ಕರಿತೀರ ಅಂತಾರ ಪೂರ್ಣ ಚಂದ್ರಗ್ರಹಣ ಅಂತ ಕರೀತಾರೆ ಅಥವಾ ಭೂಮಿಯ ನೆರಳು ಅರ್ಧಂಬರ್ಧ ಬಿದ್ದ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಏನಾದರೂ ಚಂದ್ರ ಕಾಣಿಸ್ತಾ ಇದ್ದ ಅಂತಂದ್ರೆ ಅದನ್ನೇನ ಕರಿತೀವಿ ಅಂದ್ರ ಪಾರ್ಶ್ವ ಚಂದ್ರ ಗ್ರಹಣ ಅಂತ ಕರಿತೀವಿ ಎಸ್ ಭೂಮಿಯು ತನ್ನ ಕಕ್ಷೆಯ ಮೇಲೆ ಪ್ರತಿ ಗಂಟೆಗೆ ಡ್ಯಾಶ್ ವೇಗದಲ್ಲಿ ಮತ್ತು ಡ್ಯಾಶ್ ದಿಕ್ಕಿನಲ್ಲಿ ತಿರುಗುತ್ತದೆ ಹೌದಾ ಪ್ರತಿ ಗಂಟೆಗೆ ಭೂಮಿಯು ತನ್ನ ಕಕ್ಷೆಯೊಳಗಡೆ ತಿರುಗ್ಬೇಕು ಅಂತಂದ್ರೆ ಪ್ರತಿ ಗಂಟೆಗೆ ಎಷ್ಟು ವೇಗದೊಳಗಡೆ ಮತ್ತು ಯಾವ ದಿಕ್ಕಿನಲ್ಲಿ ಪೂರ್ವದಿಂದ ಪಶ್ಚಿಮಕ್ಕ ಪಶ್ಚಿಮದಿಂದ ಪೂರ್ವಕ್ಕ ಅಥವಾ ಯಾವ ಡಿಗ್ರಿ ಎಷ್ಟು ಡಿಗ್ರಿ ಒಳಗಡೆ ಜೊತೆಗೆ ಎಷ್ಟು ಈ ಒಂದು ಯಾವ ದಿಕ್ಕಿನೊಳಗೆ ಚಲಿಸುತ್ತದೆ ಅಂತ ಕೇಳಿದರೆ ಆಪ್ಷನ್ ಎ ಹದಿನೈದು ಡಿಗ್ರಿಯಿಂದ ಹದಿನೈದು ಡಿಗ್ರಿ ಪೂರ್ವದಿಂದ ಪಶ್ಚಿಮ ಆಪ್ಷನ್ ಬಿ ಹದಿನೈದು ಡಿಗ್ರಿ ಪಶ್ಚಿಮದಿಂದ ಪೂರ್ವಕ್ಕೆ ಆಪ್ಷನ್ ಸಿ ನಾಲ್ಕು ಡಿಗ್ರಿ ಪಶ್ಚಿಮದಿಂದ ಪೂರ್ವಕ್ಕೆ ಆಪ್ಷನ್ ಡಿ ನಾಲ್ಕು ಡಿಗ್ರಿ ಪೂರ್ವದಿಂದ ಪಶ್ಚಿಮಕ್ಕೆ ಅಂತ ಹೇಳ್ತೀವಿ ಹಾಗಾದ್ರೆ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಯಾಕಂತಂದ್ರೆ ನಮ್ಮ ಭೂಮಿ ಏನಾಗುತ್ತೆ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ ತಿರುಗುತ್ತೆ ಹೌದಾ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗತತಿ ಅಂತಂದ್ರೆ ಸೊ ಎಷ್ಟು ಡಿಗ್ರಿ ಒಳಗ್ ತಿರುಗತ್ತೆ ಅಂತ ಹದಿನೈದು ಡಿಗ್ರಿ ಹದಿನೈದು ಡಿಗ್ರಿ ವೇಗದೊಳಗಡೆ ಪಶ್ಚಿಮದಿಂದ ಪೂರ್ವಕ್ಕೆ ಏನಾಗುತ್ತೆ ಅಂತಂದ್ರೆ ಭೂಮಿ ತಿರುಗುತ್ತೆ ಹಾಗಾದ್ರೆ ಹದಿನೈದು ಹದಿನೈದು ಡಿಗ್ರಿ ಪಶ್ಚಿಮದಿಂದ ಪೂರ್ವದ ಕಡೆ ಏನಾಗುತ್ತೆ ಅಂತರ ಭೂಮಿ ತಿರುಗುತ್ತೆ ಸೊ ಭೂಮಿಯ ಭೂಮಿಯು ಸುತ್ತುವ ಸುತ್ತಾಕಾರ ಯಾವುದು ಯಾವ ಪಥದಲ್ಲಿ ಸುತ್ತ ಸುತ್ತೆ ಅಂತರ ಈ ಒಂದು ಅಂಡಾಕಾರ ಪಥ ಅಂತ ಹೇಳ್ತೀವಿ ಹೌದಾ ಸೊ ಅಂಡಾಕಾರ ಪಥದಲ್ಲಿ ಏನಾಗುತ್ತೆ ಅಂತಂದ್ರ ಭೂಮಿ ಅಂದ್ರೆ ಎಲಿಟಿಕಲ್ ಸೈಕಲ್ ಅಂತ ಏನ್ ಕರಿತೀವಿ ಸೊ ಅಂಡಾಕಾರ ಪಥದೊಳಗಡೆ ಭೂಮಿ ತಿರುಗುತ್ತೆ ಸೂರ್ಯನ ಸುತ್ತ ಭೂಮಿಯು ಅಪ್ರ ಅಪ್ರದಕ್ಷಿಣ ವೃತ್ತದಲ್ಲಿ ಏನಾಗುತ್ತೆ ಅಂದ್ರ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೀವಿ ಹೌದಾ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗಡೆ ತಿರುಗುತ್ತೆ ಜೊತೆಗೆ ಭೂಮಿಯ ಸರಾಸರಿ ವೇಗ ಎಷ್ಟು ಅಂತಂದ್ರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಒಂಬತ್ತು ಕಿಲೋಮೀಟರ್ ಪ್ರತಿ ಸೆಕೆಂಡ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆನ್ ನೈನ್ ಕಿಲೋಮೀಟರ್ ಪರ್ ಸೆಕೆಂಡ್ ಅಷ್ಟೇನಾಗುತ್ತೆ ಏನಾಗುತ್ತೆ ಅಂತ ಭೂಮಿಯ ಸರಾಸರಿ ವೇಗ ಎಸ್ ಸೌರವಿವ ಕ್ಷುದ್ರ ಗ್ರಹಗಳ ಪಟ್ಟಿಯು ಈ ಕೆಳಕಂಡವುಗಳ ನಡುವಿನ ಕಕ್ಷೆಯಲ್ಲಿದೆ ಯಾವ ಕಕ್ಷದಲ್ಲಿ ಕಂಡು ಬರುತ್ತೆ ಸೊ ಸೌರವ್ಯೂಹದಲ್ಲಿರ್ತಕ್ಕಂಥ ಕ್ಷುದ್ರ ಗ್ರಹಗಳ ಪಟ್ಟಿಯು ಅದ ಕ್ಷುದ್ರ ಗ್ರಹಗಳ ಪಟ್ಟಿಯು ಈ ಕೆಳಗಿನವುಗಳಲ್ಲಿ ಯಾವ್ದ್ರಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಮಂಗಳ ಮತ್ತು ಗುರು ಆಪ್ಷನ್ ಬಿ ಭೂಮಿ ಮತ್ತು ಶುಕ್ರ ಆಪ್ಷನ್ ಸಿ ಮಂಗಳ ಮತ್ತು ಭೂಮಿ ಆಪ್ಷನ್ ಡಿ ಯಾವುದು ಅಂತಂದ್ರ ಗುರು ಗ್ರಹ ಮತ್ತು ಶನಿ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಸೌರವ್ಯೂಹದಲ್ಲಿರ್ತಕ್ಕಂಥ ಕ್ಷುದ್ರ ಗ್ರಹಗಳ ಪಟ್ಟಿಯು ಈ ಕೆಳಕಂಡ ಯಾವ ಕಕ್ಷೆಯಲ್ಲಿ ತಿರುಗುತ್ತದೆ ಅಂತದ ಯಾವ ಕಕ್ಷೆ ಅಂತಂದ್ರ ಮಂಗಳ ಮತ್ತು ಗುರು ಹೌದಾ ಆಪ್ಷನ್ ಯಾವುದು ಅಂತ ಕ್ಷುದ್ರ ಗ್ರಹಗಳು ಅಂತ ಹೇಳ್ತೀವಿ ಯಾವ ಕಕ್ಷೆಯಲ್ಲಿ ತಿರುಗ್ತವೆ ಅಂದ್ರೆ ಮಂಗಳ ಮತ್ತು ಗುರು ಗುರುದ ಮಧ್ಯದಲ್ಲಿ ಭಾಗದೊಳಗೆ ತಿರುಗ್ತವೆ ಸೊ ಸು ನಾಲ್ಕನೇ ಗ್ರಹ ಯಾವುದು ಅಂತಾರ ಮಂಗಳ ಗ್ರಹ ಹೌದಾ ಸೌರವ್ಯಹದ ನಾಲ್ಕನೇ ಗ್ರಹ ಯಾವುದು ಅಂತಾರ ಮಂಗಳ ಗ್ರಹ ಗ್ರಹವನ್ನ ಏನಂದ್ ಕರೀತಾರೆ ಅಂತಾರ ಜೋವಿಯನ್ ಗ್ರಹ ಅಂತ ಕೂಡ ಕರೀತಾರೆ ಹೌದಾ ಗುರುಗ್ರಹವನ್ನ ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಹ ಯಾವುದು ಅಂದ್ರೆ ಗುರುಗ್ರಹ ಸೊ ಈ ಗುರುಗ್ರಹವನ್ನು ಏನಂದ್ ಕರೀತಾರೆ ಅಂತಾರ ಜೋವಿಯನ್ ಗ್ರಹ ಅಂತ ಕೂಡ ಕರೀತಾರೆ ಅಂಡ್ ಮಂಗಳ ಗ್ರಹದ ವಿವಿಧ ಹೆಸರುಗಳು ಏನು ಅಂತರ ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಂತ ಕರೀತಾರೆ ಜೊತೆಗೆ ಕುಜ ಗ್ರಹ ಅಂತ ಕರೀತಾರೆ ಜೊತೆಗೆ ಏನು ಅಂತರ ಅಂಗಾರಕ ಗ್ರಹ ಅಂತ ಯಾವ್ದು ಕರಿತೀವಿ ಅಂತ ಮಂಗಳ ಗ್ರಹ ಕರಿತೀವಿ ಅದೇ ರೀತಿ ಮಂಗಳ ಗ್ರಹದ ಎರಡು ಸ್ವಾಭಾವಿಕ ಉಪಗ್ರಹಗಳು ಬಹಳಷ್ಟು ಇಂಪಾರ್ಟೆಂಟ್ ಒಂದ್ ಯಾವ್ದು ಅಂತ ಪೋಬೋಸ್ ಇನ್ನೊಂದ್ ಯಾವ್ದು ಅಂತ ಡಿಮೋಸ್ ಅಂತ ಹೇಳ್ತೀವಿ ಹೌದಾ ಪೋಬೋಸ್ ಮತ್ತು ಡಿಮೋಸ್ ಅಂತಕ್ಕಂಥದ್ದು ಯಾವ ಒಂದು ಉಪ ಯಾವ ಒಂದು ಗ್ರಹದ ಉಪಗ್ರಹಗಳು ಅಂತಂದಾಗ ಮಂಗಳ ಗ್ರಹದ ಉಪಗ್ರಹಗಳು ಪೋಬೋಸ್ ಮತ್ತು ಡಿಮೋಸ್ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರ ಸುನಾಮಿ ಸುನಾಮಿ ಉಂಟಾಗಲು ಕಾರಣವೇನು ಅಂತ ಕೇಳಿದರೆ ಸುನಾಮಿ ಉಂಟಾಗಲು ಏನ್ ಕಾರಣ ಇರ್ಬೋದು ಆಪ್ಷನ್ ಎ ಚಂಡಮಾರುತನ ಆಪ್ಷನ್ ಬಿ ಭೂಕಂಪನ ಆಪ್ಷನ್ ಸಿ ಚಂದ್ರನ ಸಾಂದ್ರತೆಯಲ್ಲಿ ಬದಲಾವಣೆನ ಆಪ್ಷನ್ ಡಿ ಉಲ್ಕೆಯ ಪಾತ ಸೊ ಯಾವ್ದಾಗತ್ತೆ ಅಥವಾ ಭೂಕಂಪ ಸುನಾಮಿ ಉಂಟಾಗ್ಬೇಕು ಅಂತಂದ್ರೆ ಯಾವ್ದು ಕಾರಣ ಅಂತಂದಾಗ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಯಾವ್ದು ಅಂತಾರ ಭೂಕಂಪ ಸೊ ಸಮುದ್ರದ ಆಳಭಾಗದೊಳಗೆ ಯಾವಾಗ ಭೂಕಂಪಗಳು ಸಂಭವಿಸ್ತಾವೋ ಅವಾಗ ಏನಾಗ್ತತಿ ಅಂತಾರ ಸುನಾಮಿಗಳು ಉಂಟಾಗ್ತವೆ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಸೊ ಅದ್ರ ಈ ಭೂಕಂಪವನ್ನ ಭೂಕಂಪವು ಮ್ಯಾಂಟಲ್ ಪದರದ ಎಸ್ಟಿನೋಸ್ಪಿಯರ್ ಒಳಗಡೆ ಏನಾಗುತ್ತೆ ಅಂತ ಉಂಟಾಗತ್ತ. ಸೊ ಈ ಮ್ಯಾಂಟಲ್ ಅಂತ ಏನ್ ಕರಿತೀವಿ ಅಂದ್ರೆ ನಾನು ಅವಾಗ್ಲೇ ತೋರಿಸಿದೆ ಈ ಭಾಗದೊಳಗಡೆ ಒಳಗಡೆ ಬರ್ತಕ್ಕಂಥದ್ದು ಕೋರ್ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಈ ಮಧ್ಯ ಕೇಂದ್ರ ಅಂತ ಕರಿತೀವಿ ಹೊರಗಡೆ ಏನು ಅಂತಂದ್ರ ಹೊರ ಕೇಂದ್ರ ಅಂತ ಕರಿತೀವಿ ಸೊ ಈ ಭಾಗದೊಳಗಡೆ ಇರ್ತಕ್ಕಂತಹ ಮುಖ್ಯವಾಗಿ ಮ್ಯಾಂಟಲ್ ಅಂತಕ್ಕಂಥದ್ದು ಒಳ ಕೇಂದ್ರದೊಳಗ್ ಏನಿರುತ್ತೋ ಅಲ್ಲಿ ಇರ್ತಕ್ಕಂಥ ಆಸ್ಟಿನೋಸ್ಪಿಯರ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂತಂದ್ರ ಈ ಭೂಕಂಪ ಉಂಟಾಗತ್ತೆ ಭೂಕಂಪನದ ವೈಜ್ಞಾನಿಕ ಅಧ್ಯಯನಕ್ಕೆ ಏನಂತ ಕರಿತಾರೆ ಅಂತ ಸಿಸ್ಮಾಲಜಿ ಅಂತ ಕರಿತಾರೆ ಭೂಕಂಪವನ್ನು ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತರ ಸಿಸ್ಮೋಲಾಜಿ ಅಂತ ಕರಿತೀವಿ ಅದೇ ರೀತಿ ಸಾಮಾನ್ಯವಾಗಿ ಭೂಕಂಪನಗಳು ಹತ್ತರಿಂದ ಏಳು ಕಿಲೋಮೀಟರ್ ಆಳದೊಳಗಡೆ ಏನಾಗುತ್ತೆ ಅಂದ್ರೆ ಸಂಭವಿಸುತ್ತೆ ಅಂದ್ರ ಭೂಮಿಯಿಂದ ಆಳವಾಗಿ ಹೋದಂತದ್ದು ಎಷ್ಟು ಅಂತಂದ್ರೆ ಸುಮಾರು ಹತ್ತು ಕಿಲೋಮೀಟರ್ ಇಂದ ಏಳ್ನೂರು ಕಿಲೋಮೀಟರ್ ಒಳಗಡೆ ಏನಾಗುತ್ತೆ ಅಂತ ಭೂಕಂಪಗಳು ಸಂಭವಿಸುತ್ತವೆ ಸೊ ಹಾಗಾದ್ರೆ ಈ ಭೂಕಂಪವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಏನಂದ್ ಕರೀತಾರೆ ಅಂತಾರ ಸಿಸ್ಮೋಲಜಿ ಅಂತ ಕರೀತಾರೆ ಭೂಕಂಪವನ್ನ ಅಳತೆ ಮಾಡೋದಕ್ಕೆ ಸಿಸ್ಮೋಗ್ರಾಫ್ ಅಂತ ಕರಿತೀವಿ ಅಂಡ್ ಭೂಕಂಪದ ತೀವ್ರತೆ ಅಳತೆ ಮಾಡೋದಕ್ಕೆ ಏನಂತ ಕರಿತೀವಿ ಅಂತರ ರಿಕ್ಟರ್ ಮಾಪಣ ಅಂತ ಕರಿತೀವಿ ಸೊ ನೆಕ್ಸ್ಟ್ ಒನ್ ಯಾವ್ದು ಅದರ ಗ್ಯಾಟ್ರೋ ಎನ್ನುವುದು ಅಂತ ಕೇಳಿದಾರೆ ಸೊ ಗ್ಯಾಟ್ರೋ ಅಂತಕ್ಕಂಥದ್ದು ಏನು ಅಗ್ನಿಶೀಲನ ಅಥವಾ ಆಪ್ಷನ್ ಬಿ ಜಲಶೀಲನ ಅಥವಾ ಜಲಜಶೀಲನ ಅಥವಾ ಆಪ್ಷನ್ ಸಿ ರೂಪಾಂತರ ಶೀಲನ ಅಕಸ್ಮಾತ್ ಯಾವ್ದು ಅಲ್ಲ ಯಾವ್ದು ಹಾಗಾದ್ರೆ ಸೊ ಗ್ಯಾಟ್ರೋ ಅಂತಕ್ಕಂಥದ್ದು ಯಾವ್ದಕ್ಕೊಂದು ಎಕ್ಸಾಂಪಲ್ ಆಗುತ್ತೆ ಅಂತಂದ್ರೆ ಅಗ್ನಿಶಿಲೆಗೆ ಎಕ್ಸಾಂಪಲ್ ಆಗುತ್ತೆ ಯಾವ್ದು ಅಂತ ಗ್ಯಾಟ್ರೋ ಅಂತಕ್ಕಂಥದ್ದು ಅಗ್ನಿಶಿಲೆಗೆ ಎಕ್ಸಾಂಪಲ್ ಆಗುತ್ತೆ ಸೊ ಭೂಮಿಯಲ್ಲಿ ಶೇಕಡ ಎಷ್ಟು ಅಂತರ ತೊಂಬತ್ತರಷ್ಟು ಅಗ್ನಿಶಿಲೆಗಳು ಕಂಡು ಬರ್ತವೆ ಸೊ ಭೂಮಿ ಒಳಗಡೆ ಎಷ್ಟು ಅಂದ್ರೆ ಶೇಕಡಾ ತೊಂಬತ್ತರಷ್ಟು ಅಗ್ನಿಶಿಲೆಗಳಾಗ್ತವೆ ಅಂತರ ಭೂಮಿ ಒಳಗಡೆ ಕಂಡು ಬರ್ತವೆ ಅಂಡ್ ಭೂಮಿಯ ಅಂತರಾಳದ ಲಾವಾರಸವು ಭೂಭಾಗಕ್ಕೆ ಹೊರಚಲ್ಲಿ ತಂಪಾಗಿ ಶಿಲೆಗಳಾಗಿ ರಚನೆ ಆಗುತ್ತೆ ಭೂಮಿ ಒಳಗಡೆ ಇರತಕ್ಕಂತ ಅಂತರಾಳ ಇರತಕ್ಕಂತ ಸೊ ಭೂಕಂಪಾದ ನಂತರ ಒಳಭಾಗದಲ್ಲಿ ಬರೋದು ಯಾವುದು ಅಂತ ಲಾವಾರಸ ನಾಟ್ ಲಾಲಾರಸ ಓಕೆ ಲಾಲ ಅಂತಾರ ಅಂತಾರೆ ಬಾಯಿ ಒಳಗಡೆ ಇರೋದು ಲಾವಾರಸ ಅಂತಂದ್ರೆ ಯಾವ್ದು ಅಂತ ಭೂಮಿ ಒಳಗಡೆ ಲ್ಯಾಗ್ಮಾ ಅಂತ ಕರಿತೀವಿ ಅಥವಾ ಮ್ಯಾಗ್ಮಾ ಅಂತ ಕರಿತೀವಿ ಸೊ ಈ ಒಂದು ಲಾವರಸ ಏನಾಗುತ್ತೆ ಅಂದ್ರೆ ಭೂಭಾಗಕ್ಕೆ ಹೊರಚಲ್ಲಿ ತಂಪಾಗತ್ತೆ ಸೊ ತಂಪಾದಾಗ ಏನಾಗ್ತಾವ ಅಂದ್ರೆ ಶಿಲೆಗಳಾಗಿ ರಚನೆ ಆಗುತ್ತವೆ ಸೊ ಹಾಗಾಗಿ ಅಗ್ನಿಶಿಲೆ ಅಂತಕ್ಕಂಥದ್ರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಶೇಕಡ ನೈಂಟಿ ಪರ್ಸೆಂಟ್ ಗಳಷ್ಟು ಅಗ್ನಿಶಿಲೆಗಳು ಕಂಡು ಬರ್ತವೆ ಅಂದ್ರೆ ಭೂಮಿಯ ಆಳವಾಗಕ್ಕೆ ಹೋದಂಗೆ ಸೊ ಈ ಒಂದು ಭೂಕಂಪಗಳು ಉಂಟಾದವು ಅಂದ್ರೆ ಮುಖ್ಯವಾಗಿ ತೊಂಬತ್ ಪರ್ಸೆಂಟ್ ಅಷ್ಟು ಅಂದ್ರೆ ಅಗ್ನಿಶಿಲೆಗಳು ಕಂಡು ಬರ್ತವೆ ಸೊ ನೆಕ್ಸ್ಟ್ ಕ್ವೆಶನ್ ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ತಾರೀಖು ಅಥವಾ ತುದಿ ರೇಖೆಯನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋದಾಗ ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋದಾಗ ಆಪ್ಷನ್ ಎ ಹಡಗುಗಳು ವೇಗ ಸ್ವಲ್ಪ ಹೆಚ್ಚಾಗುತ್ತೆ ಪೂರ್ವದಿಂದ ಪಶ್ಚಿಮಕ್ಕೆನಾ ಭೂಮಿ ತಿರ್ಗೋದೇ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಪಶ್ಚಿಮದಿಂದ ಪೂರ್ವಕ್ ತಿರುಗುತ್ತೆ ಅಂದ್ರೆ ಒಂದ್ ದಿನ ನಮ್ಗೆ ಆಡ್ ಆಗ್ತಾ ಹೋಗುತ್ತೆ ಓಕೆ ಅವ್ರು ಏನ್ ಕೇಳಿದಾರೆ ಅಂತ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ಬೇಕಂದ್ರೆ ಉಲ್ಟಾ ಹೇಳ್ತಿದ್ರು ಅವರು ಸೊ ಹಡಗುಗಳು ವೇಗವಾಗಿ ವೇಗ ಸ್ವಲ್ಪ ಹೆಚ್ಚಾಗುತ್ತದೆ ಆಪ್ಷನ್ ಬಿ ಒಂದು ದಿನ ನಷ್ಟವಾಗುತ್ತದೆ ಆಪ್ಷನ್ ಸಿ ಹಡಗುಗಳು ತಾತ್ಕಾಲಿಕವಾಗಿ ನಿಲ್ಲುತ್ತವೆ ಆಪ್ಷನ್ ಡಿ ಒಂದು ದಿನ ಏನಾಗುತ್ತೆ ಅಂದ್ರೆ ಹೆಚ್ಚಿಗೆ ಸಿಗುತ್ತದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿ ಹೇಗಿರ್ತಕ್ಕಂಥ ಯಾವುದು ಅಂದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್ ಯಾಕೆಂತಾರೆ ನಾವ್ ಪಶ್ಚಿ ಭೂಮಿ ಹೆಂಗ್ ತಿರುಗುತ್ತೆ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ ಪಶ್ಚಿಮದಿಂದ ಪೂರ್ವ ತಿನ್ಕೋ ತಿರುಗಬೇಕು ಅಂತಂದ್ರೆ ಒಂದು ದಿನ ಏನಾಗ್ತತಿ ಅಂದ್ರೆ ನಮ್ಗೆ ಆಡ್ ಆಗ್ತಾ ಹೋಗುತ್ತೆ ಅದನ್ನ ಉಲ್ಟಾ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗ್ತಿದೀವಿ ಅಂತಂದ್ರೆ ಅರ್ಥ ಏನಾಗ್ತತಿ ಅಂತ ಒಂದು ದಿನ ಕಡಿಮೆ ಆಗ್ತಾ ಹೋಗುತ್ತೆ ನಷ್ಟ ಆಗ್ತಾ ಹೋಗುತ್ತೆ ಹಾಗಾಗಿ ಒಂದು ದಿನ ಏನಾಗುತ್ತೆ ಅಂತಂದ್ರೆ ನಷ್ಟ ಆಗುತ್ತೆ ಸೊ ಆಪ್ಷನ್ ಬಿ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರ ಒಂದು ದಿನ ನಷ್ಟವಾಗುತ್ತದೆ ಹಂಗಾದ್ರೆ ಎಂಬತ್ತೆರಡುವರಿ ಪೂರ್ವ ರೇಖಾಂಶವು ಭಾರತದ ಕಾಲ ನಿರ್ಧಾರಿತ ರೇಖೆಯಾಗಿದೆ ಭಾರತದ ಈ ಒಂದು ಸ್ಟ್ಯಾಂಡರ್ಡ್ ಟೈಮ್ ಅನ್ನ ಕಂಡು ಹಿಡಿತಕ್ಕಂಥ ಅಥವಾ ಕಾಲಮಾನವನ್ನು ನಿರ್ಧಾರ ಮಾಡತಕ್ಕಂತಹ ರೇಖಾಂಶ ಯಾವುದು ಅಂತಂದ್ರ ಅದು ಎಂಬತ್ತೆರಡೂವರಿ ಡಿಗ್ರಿ ಪೂರ್ವ ರೇಖಾಂಶ ಅಂತ ಹೇಳ್ತೀವಿ ಹೌದಾ ಎಂಬತ್ತೆರಡುವರಿ ಪೂರ್ವ ರೇಖಾಂಶ ಏನ್ ಮಾಡುತ್ತೆ ಅಂದ್ರ ಭಾರತದ ಕಾಲ ನಿರ್ಧಾರಿತ ಈ ಒಂದು ರೇಖಾಂಶ ಹಾಗಾದ್ರೆ ಇದು ಉತ್ತರ ಪ್ರದೇಶದ ಅಲಹಾಬಾದ್ ನಗರದ ಮೂಲಕ ಏನಾಗುತ್ತೆ ಅಂತರ ಹಾದೋಗುತ್ತೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಏನಾಗುತ್ತೆ ಅಂದ್ರ ಉತ್ತರ ಪ್ರದೇಶದ ಅಲಹಾಬಾದ್ ಮೇಲ್ಗಡೆ ಹಾದೋಗುತ್ತೆ ಎಸ್ ಜಗತ್ತಿನ ಅತಿ ದೊಡ್ಡ ಭೂಖಂಡ ಇದಾಗಿದೆ ಯಾವ್ದು ಹಾಗಾದ್ರೆ ಜಗತ್ತಿನ ಅತಿ ದೊಡ್ಡ ಭೂಖಂಡ ಅಂತ ಹೇಳ್ತೀವಿ ಆಪ್ಷನ್ ಎ ಉತ್ತರ ಅಮೆರಿಕ ಆಪ್ಷನ್ ಸಿ ದಕ್ಷಿಣ ಅಮೆರಿಕ ಆಪ್ಷನ್ ಸಿ ಏಷ್ಯಾ ಆಪ್ಷನ್ ಡಿ ಯಾವುದು ಅಂತ ಯುರೋಪ್ ಅಂತ ಹೇಳ್ತೀವಿ ಜಗತ್ತಿನ ಅತಿ ದೊಡ್ಡ ಭೂಖಂಡ ಯಾವುದು ಅಂತ ನೋಡಿದಾಗ ಅಂತ ಹೇಳ್ತೀವಿ ಅಂತಂದ್ರ ಆಪ್ಷನ್ ಸಿ ಅಂದ್ರೆ ನಮ್ದು ಏಷ್ಯಾ ಖಂಡ ಸೊ ಜಗತ್ತಿನ ಅತಿ ದೊಡ್ಡ ಉಪಖಂಡ ಯಾವುದು ಅಂತಾರೆ ಏಷ್ಯಾ ಅಂತ ಹೇಳ್ತೀವಿ ಹಾಗಾದ್ರೆ ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತಾರ ಗೋಬಿ ಮರುಭೂಮಿ ಹೌದಾ ಏಷ್ಯಾ ಖಂಡದಲ್ಲಿನೇ ಅತಿ ದೊಡ್ಡದಾಗಿರ್ತಕ್ಕಂತ ಮರುಭೂಮಿ ಯಾವುದು ಅಂತಾರ ಗೋಭಿ ಮರುಭೂಮಿ ಅಂತ ಹೇಳ್ತೀವಿ ಹಾಗಾದ್ರೆ ಏಷ್ಯಾ ಖಂಡದ ಅತಿ ಎತ್ತರವಾಗಿರ್ತಕ್ಕಂಥ ಅಣೆಕಟ್ಟು ಯಾವುದು ಅಂತಾರೆ ಹರಿ ಕಟ್ಟು ಹೌದಾ ಏಷ್ಯಾದ ಖಂಡದ ಅತಿ ಎತ್ತರವಾಗಿರ್ತಕ್ಕಂಥ ಅಣೆಕಟ್ಟು ಯಾವುದು ಅಂದ್ರೆ ತೆಹರಿ ಅಣೆಕಟ್ಟು ಅದೇ ರೀತಿ ಏಷ್ಯಾ ಖಂಡದ ಅತಿ ಆಳವಾಗಿರ್ತಕ್ಕಂಥ ಸಮುದ್ರ ಯಾವುದು ಅಂತ ನೋಡಿದಾಗ ಮೃತ ಮೃತ ಸಮುದ್ರ ಅಂತ ಹೇಳ್ತಾ ಇದ್ದಾರೆ ಡೆಡ್ ಸಿ ಏಷ್ಯಾದ ಅತಿ ದೊಡ್ಡದಾಗಿರ್ತಕ್ಕಂಥ ಮರುಭೂಮಿ ಯಾವುದು ಅಂತಾರ ಗೋಬಿ ಮರುಭೂಮಿ ನೆಕ್ಸ್ಟ್ ಏಷ್ಯಾದ ಖಂಡದ ಅತಿ ಎತ್ತರವಾಗಿರ್ತಕ್ಕಂಥ ಅಣೆಕಟ್ಟು ಯಾವುದು ಅಂದ್ರೆ ತೆಹರಿ ಅಣೆಕಟ್ಟು ಏಷ್ಯಾ ಖಂಡದ ಅತಿ ಆಳವಾಗಿರ್ತಕ್ಕಂಥ ಸಮುದ್ರ ಯಾವುದು ಅಂತಾರ ಮೃತ ಸಮುದ್ರ ಎಸ್ ನೆಕ್ಸ್ಟ್ ಕ್ವಶನ್ ಎಂಟು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಂಶಗಳ ಮಧ್ಯ ಬೀಸುವ ಮಾರುತಗಳನ್ನ ಏನಂತ ಕರೀತಾರೆ ಅದ ಎಂಟು ಡಿಗ್ರಿ ಇಂದ ಮೂವತ್ತೈದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಂಶಗಳ ಮಧ್ಯ ತಿರ್ಗತಕ್ಕಂಥ ಮಧ್ಯ ಬೀಸತಕ್ಕಂಥ ಮಾರುತಗಳನ್ನ ಏನಂತ ಕರೀತಾರೆ ಆಪ್ಷನ್ ಎ ವಾಣಿಜ್ಯ ಮಾರುತಗಳು ಆಪ್ಷನ್ ಬಿ ಪ್ರತಿ ವಾಣಿಜ್ಯ ಮಾರುತಗಳು ಆಪ್ಷನ್ ಸಿ ಧ್ರುವ ಮಾರುತಗಳು ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಹಾಗಾದ್ರೆ ಎಂಟು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ವರ್ಗನು ಸುತ್ತಾಗ್ತಕ್ಕಂತಹ ಆ ಮಧ್ಯದಲ್ಲಿ ಇರ್ತಕ್ಕಂತ ಮಾರುತಗಳು ಏನಂತ ಕರಿತೀವಿ ಅಂತಂದ್ರೆ ಈ ಒಂದು ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ ಹೌದಾ ಆಪ್ಷನ್ ಏಜಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರ ವಾಣಿಜ್ಯ ಮಾರುತಗಳು ಹಾಗಾದ್ರೆ ವಾಣಿಜ್ಯ ಮಾರುತಗಳನ್ನ ಲ್ಯಾಟಿನ್ ಭಾಷೆಗಳು ನಾವ್ ಏನಂತ ಕರಿತೀವಿ ಅಂತಂದ್ರ ಟ್ರಾಡೋ ಅಂತ ಕರಿತೀವಿ ಹೌದಾ ಟ್ರಾಡೋ ಅಂತ ಕರಿತೀವಿ ಸೊ ಹಾಗಾದ್ರೆ ಟ್ರಾಡೋ ಅಂತಂದ್ರೆ ಏನಂತ ಅರ್ಥ ಕೊಡುತ್ತೆ ಅಂತ ನಿಶ್ಚಿತ ದಿಕ್ಕು ಅಂತ ಅರ್ಥ ಕೊಡುತ್ತೆ ಅಂದ್ರೆ ವಾಣಿಜ್ಯ ಮಾರುತಗಳು ನಿಶ್ಚಿತವಾಗಿರ್ತಕ್ಕಂಥ ದಿಕ್ಕಿನಲ್ಲಿ ಏನಾಗ್ತಾವ ಅಂತಾರೆ ಚಲಿಸ್ತವೆ ಈ ವಾಣಿಜ್ಯ ಮಾರುತಗಳು ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಬೀಸುವುದರಿಂದ ಪೂರ್ವ ಮಾರುತಗಳು ಅಂತ ಕರೀತಾರೆ ವಾಣಿಜ್ಯ ಮಾರುತಗಳು ನಿಶ್ಚಿತ ದಿಕ್ಕಂದ್ರೆ ಯಾವ್ದಿಂದ ಯಾವ ಕಳಿಸ್ತು ಬೀಸುತ್ತಂಗಾಯ್ತು ಅಂದ್ರೆ ಪೂರ್ವದಿಂದ ಪಶ್ಚಿಮಗ್ ಬೀಸುತ್ತೆ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಬೀಸಕ್ಕಂತಹ ಪೂರ್ವ ಮಾರುತಗಳು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ಅವುಗಳಿಗೆ ಕರಿತೀವಿ ಜೊತೆಗೆ ಇವು ಅಧಿಕ ಒತ್ತಡ ಪ್ರದೇಶದಿಂದ ಸಂಭಾಜಕ ವೃತ್ತದ ಕಡೆ ಏನಾಗುತ್ತೆ ಅಂತಂದ್ರೆ ಬೀಸ್ತವೆ ಯಾವಾಗ್ನು ಮಾರುತಗಳಂತಂದಾಗ ಅಧಿಕ ಒತ್ತಡ ಏನಾಗ್ತಾವ ಅಂದ್ರೆ ಕಡಿಮೆ ಒತ್ತಡಕ್ಕೆ ಬೀಸ್ತವೆ ಸೊ ಹಾಗಾಗಿ ಅಧಿಕ ಒತ್ತಡ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಅಂತ ವಾಣಿಜ್ಯ ಮಾರುತಗಳು ಬೀಸ್ತವೆ ಎಸ್ ಓಝೋನ್ ಕಂಡು ಬರ್ತಕ್ಕಂಥ ವಲಯ ಯಾವುದು ಅಂತ ಕೇಳಿದಾರೆ ಓಜೋನ್ ಯಾವ ವಲಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾನೆ ಸೊ ಓಝೋನ್ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತ ಆಪ್ಷನ್ ಎ ಸ್ಟಾಟೋಸ್ಪಿಯರ್ ಅಂತ ಹೇಳ್ತೀವಿ ಆಪ್ಷನ್ ಎ ಸ್ಟಾಟೋಸ್ಪಿಯರ್ ಇದೆ ಆಪ್ಷನ್ ಬಿ ಮೀಸೋಸ್ಪಿಯರ್ ಇದೆ ಆಪ್ಷನ್ ಸಿ ಟೋಪೋಸ್ಪಿಯರ್ ಇದೆ ಆಪ್ಷನ್ ಡಿ ಯಾವುದು ಅಂತ ಎಕ್ಸೋಸ್ಪಿಯರ್ ಇದೆ ಹಾಗಾದ್ರೆ ಓಜೋನ್ ಅಂತಕ್ಕಂಥದ್ದು ಓತ್ರಿ ಅಂತ ಹೇಳ್ತೀವಿ ಆಕ್ಸಿಜನ್ 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 ಮೂರು ಅಟಮಗಳು ಸೇರ್ಕೊಂಡು ಏನಾಗ್ತಾವೆ ಅಂತ ಓತ್ರಿ ಅಂತ ಆಗುತ್ತೆ ಸೊ ಓಝೋನ್ ಕಂಡು ಬರ್ತಕ್ಕಂತಹ ಯಾವ ಲೇಯರ್ ಒಳಗಡೆ ಓಝೋನ್ ಕಂಡು ಬರುತ್ತೆ ಅಂದ್ರೆ ಸ್ಟಾಟೋಸ್ಪಿಯರ್ ಅಂತ ಹೇಳ್ತೀವಿ ಸೊ ಈ ಸ್ಟಾಟೋಸ್ಪಿಯರ್ ಅಂತಕ್ಕಂಥದ್ದು ಓಝೋನ್ ಒಳಗಡೆ ಕಂಡು ಬರುತ್ತೆ ಓಝೋನ್ ಕಂಡು ಬರ್ತಕ್ಕಂಥ ಲೇಯರ್ ಯಾವುದು ಅಂದ್ರೆ ಸ್ಟಾಟೋಸ್ಪಿಯರ್ ಸೊ ಸ್ಟಾಟೋಸ್ಪಿಯರ್ ಅಂತ ಹೇಳ್ತೀವಿ ಸೊ ಇದು ಭೂಮಿ ಅಂತಂದಾಗ ಮೊದ್ಲದ್ ಕಂಡು ಬರ್ತಕ್ಕಂಥದ್ದು ಅಂದ್ರೆ ವಾಯುಮಂಡಲಕ್ಕೆ ನಾವು ಹೋದಂಗೆ ಫಸ್ಟ್ ಕಂಡು ಬರ್ತಕ್ಕಂಥ ಯಾವ್ದು ಅಂದ್ರೆ ಟ್ರೋಪೋಸ್ಪಿಯರ್ ಅದಾದ್ರೆ ನೆಕ್ಸ್ಟ್ ಕಂಡು ಬರೋದು ಯಾವ್ದು ಅಂದ್ರೆ ಸ್ಟಾಟೋಸ್ಪಿಯರ್ ಅದಾದ್ರೆ ನೆಕ್ಸ್ಟ್ ಯಾವ್ದು ಅಂತ ಮೀಸೋಸ್ಪಿಯರ್ ಅದಾದ್ರೆ ನೆಕ್ಸ್ಟ್ ಯಾವುದು ಅಂತಾರ ಥರ್ಮೋಸ್ಪಿಯರ್ ಅದಾದಂತರ ಲಾಸ್ಟ್ ಯಾವ್ದು ಅಂತಾರ ಎಕ್ಸೋಸ್ಪಿಯರ್ ಅಂತ ಹೇಳ್ತೀವಿ ಹಾಗಾದ್ರೆ ನಮಗೆ ಈ ಓಝೋನ್ ಲೇಯರ್ ಅಂತಕ್ಕಂಥದ್ದು ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂದ್ರೆ ಸ್ಟಾಟೋಸ್ಪಿಯರ್ ಅಲ್ಲಿ ಕಂಡು ಬರುತ್ತೆ ಸ್ಟಾಟೋಸ್ಪಿಯರ್ ಗಳು ಅಂತ ಹೇಳ್ತೀವಿ ಅಂಡ್ ವಿಮಾನಗಳ ಅಡ್ಡಾಡ್ತಕ್ಕಂಥದ್ದು ಯಾವ್ದು ಅಂತ ಹೆಲಿಕಾಪ್ಟರ್ ವಿಮಾನಗಳು ಟ್ರೋಪೋಸ್ಪಿಯರ್ ಒಳಗಡೆ ಇರ್ತವೆ ಹೌದಾ ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಈ ಒಂದು ಜಟ್ ವಿಮಾನಗಳು ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತರ ಥರ್ಮೋಸ್ಪಿಯರ್ ಒಳಗಡೆ ಜಟ್ ವಿಮಾನಗಳನ್ನ ಏನ್ ಮಾಡ್ತೀವಿ ಅಂತ ನೋಡ್ತೀವಿ ಹಾಗಾದ್ರೆ ವಾಯುಮಂಡಲದ ಎರಡನೇ ಸ್ತರಣೆ ಯಾವುದು ಅಂತಾರೆ ಸ್ಟ್ಯಾಟೋಸ್ಪಿಯರ್ ಹೌದಾ ವಾಯುಮಂಡಲದ ಎರಡನೇ ಸ್ತರ ಅಂತ ಹೇಳ್ತೀವಿ ಅಂದ್ರೆ ಮೊದಲೇದು ಉಷ್ಣ ಮಂಡಲ ಎರಡನೇದು ಸಮೋಷ್ಣ ಮಂಡಲ ಮೂರನೇದು ಯಾವುದು ಅಂದ್ರೆ ಮಧ್ಯಮ ಮಂಡಲ ಅಂತ ಹೇಳ್ತೀವಿ ಅಯ್ಯಾಣು ಮಂಡಲ ಮತ್ತು ಬಾಹ್ಯ ಮಂಡಲ ಸೊ ಹಾಗಾದ್ರೆ ಸಮೋಷ್ಣ ಮಂಡಲ ಅಂದ್ರೂ ಒಂದೇ ಈ ಒಂದು ಸ್ಟ್ಯಾಟೋಸ್ಪಿಯರ್ ಅಂದ್ರೂ ಒಂದೇ ಸೊ ಪರಿವರ್ತನಾ ವಿರಾಮದ ನಂತರ ಐವತ್ತು ಕಿಲೋಮೀಟರ್ ಎತ್ತರಕ್ಕೆ ಹೋದಂಗ ಏನಾಗುತ್ತೆ ಅಂತಂದ್ರೆ ಇದು ವಿಸ್ತರಿಸುತ್ತೆ ಸೊ ಅದೇ ರೀತಿ ವಿಶ್ವ ಓಝೋನ್ ದಿನ ಯಾವತ್ತು ಅಂದ್ರೆ ಸೆಪ್ಟೆಂಬರ್ ಹದಿನಾರು ಓಝೋನ್ ಅನ್ನ ರಕ್ಷಣೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರನ್ನ ಓಝೋನ್ ಡೇ ಅಂತ ಕೂಡ ಆಚರಣೆ ಮಾಡ್ತೀವಿ ಎಸ್ ಭೂಕಂಪ ಸಂಭವಿಸುವ ಮುಂಚೆ ನೆಲದಲ್ಲಿ ಬಿಡುಗಡೆ ಆಗ್ತಕ್ಕಂತ ಅನಿಲ ಯಾವುದು ಅಂತ ಕೇಳಿದರೆ ಈ ಅನಿಲ ಲೀಕೇಜ್ ಆಗ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಾರ ಭೂಕಂಪಗಳ ಆಗ್ತತಿ ಅಂತ ಇಂಡಿಕೇಟ್ ಮಾಡುತ್ತೆ ಸೊ ಭೂಕಂಪ ಆಗ್ತಕ್ಕಂಥದಕ್ಕಿಂತ ಮುಂಚೆ ಯಾವ ಅನಿಲ ರಿಲೀಸ್ ಆಗುತ್ತೆ ಅಂತದಾಗ ಆಪ್ಷನ್ ಎ ಆರ್ಗನ್ ಆಪ್ಷನ್ ಬಿ ನಿಯೋನ್ ಆಪ್ಷನ್ ಸಿ ರೆಡಾನ್ ಆಪ್ಷನ್ ಡಿ ಕ್ರೆಫ್ಟನ್ ಅಂತ ಹೇಳ್ತೀವಿ ಇವುಗಳೆಲ್ಲವೂ ಯಾವ್ದಕ್ಕೆ ಎಕ್ಸಾಂಪಲ್ ಆಗ್ತವು ಅಂತಾರೆ ಜಡಾನೀಲಗಳು ಅಂತ ಕರಿತೀವಿ ಅಥವಾ ನೊಬಲ್ ಗ್ಯಾಸಸ್ ಅಂತ ಕರಿತೀವಿ ಸೊ ಭೂಕಂಪ ಸಂಭವಿಸತಕ್ಕಂತ ಮುಂಚೆ ನೆಲದೊಳಗಡೆ ಏನ್ ಬಿಡುಗಡೆ ಆಗುತ್ತೆ ಅಂತಂದಾಗ ಆಪ್ಷನ್ ಸಿ ರೆಡಾನ್ ಅಂತಕ್ಕಂತಹ ಜಡಾನೀಲ ಅಥವಾ ನೊಬಲ್ ಗ್ಯಾಸ್ ಏನಾಗುತ್ತೆ ಅಂತ ಅಥವಾ ಜೀರೋ ಎಲಿಮೆಂಟ್ಸ್ ಅಂತ ಕರೀತಾರೆ ಅದ ಜೀರೋ ಗ್ರೂಪ್ ಆಫ್ ಎಲಿಮೆಂಟ್ಸ್ ಅಂತ ಕೂಡ ಕರೀತಾರೆ ಆ ಯಾವ್ದು ಅಂತಂದ್ರ ಈ ಎಲ್ಲ ನಾಲ್ಕು ಬಟ್ ಅದ್ರೊಳಗಡೆ ಭೂಕಂಪ ಸಂಭವಿಸಿದಾಗ ಯಾವ್ದು ಉಂಟಾಗುತ್ತೆ ಅಂತಂದ್ರೆ ರೆಡಾನ್ ಅಂತಕ್ಕಂತಹ ಗ್ಯಾಸ್ ಲೀಕೇಜ್ ಆಗ್ತಾ ಹೋಗುತ್ತೆ ಎಸ್ ಭೂಕಂಪ ಮಾಪಕ ರಿಕ್ಟರ್ ಅನ್ನು ಕಂಡು ಹಿಡಿದವರು ಯಾರು ಅಂತಾರೆ ಚಾರ್ಲ್ಸ್ ರಿಕ್ಟರ್ ಅವರು ಅಂಡ್ ಭೂಮಿಯ ಶಿಲಾಗೋಳದಲ್ಲಿ ಭೂಕಂಪ ಉಗಮ ಸ್ಥಳವನ್ನು ಏನಂತ ಕರಿತೀವಿ ಅಂದ್ರ ಭೂಕಂಪ ನಾಭಿ ಅಂತ ಕರಿತೀವಿ ಸೊ ಹಾಗಾದ್ರೆ ಅಥವಾ ಭೂಕಂಪ ಒಳ ಕೇಂದ್ರ ಅಂತ ಕೂಡ ಕರಿತೀವಿ ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಭೂಕಂಪ ಭೂಕಂಪಕ್ಕಿಂತ ಮುಂಚೆ ಯಾವ ಒಂದು ಅನಿಲ ಗ್ಯಾಸ್ ಲೀಕೇಜ್ ಆಗುತ್ತೆ ಅಂತ ದಟ್ ಇಸ್ ರೆಡ್ ಅಂತ ಹೇಳ್ತೀವಿ ಎಸ್ ಪ್ರಪಂಚದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಅಗ್ನಿ ಪರ್ವತ ಯಾವುದು ಅಂತ ಕೇಳಿದಾರೆ ಸೊ ಪ್ರಪಂಚದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಅಗ್ನಿ ಪರ್ವತ ಯಾವುದು ಅಂತ ದಟ್ ಈಸ್ ಆಪ್ಷನ್ ಎ ಮೆರಾಪಿ ಆಪ್ಷನ್ ಬಿ ಯಾವುದು ಅಂತ ಕೊಟ್ಟಪಾಕ್ಷಿ ಇದು ಕ್ಯಾಲಿಫೋರ್ನಿಯಾ ತರ ಕಂಡು ಬರುತ್ತೆ ಅಹ್ ಅದಾದ್ಮೇಲೆ ಆಪ್ಷನ್ ಸಿ ಬ್ಯಾರನ್ ದ್ವೀಪ ಆಪ್ಷನ್ ಡಿ ಯಾವ್ದು ಅಂತ ಶಾಸ್ತ್ರ ಅಂತ ಕೇಳಿದಾರೆ ಸೊ ಹಾಗಾದ್ರೆ ಪ್ರಪಂಚದ ಅತಿ ಎತ್ತರವಾಗಿರ್ತಕ್ಕಂಥ ಅಗ್ನಿ ಪರ್ವತ ಯಾವುದು ಅಂತ ಕೊಟಪಾಕ್ಷಿ ಅಂತ ಹೇಳ್ತೀವಿ ಸೊ ಕೊಟಪಾಕ್ಷಿ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಪ್ರಪಂಚದ ಅತಿ ಎತ್ತರ ಆಗಿರ್ತಕ್ಕಂಥ ಅಗ್ನಿ ಪರ್ವತ ಸೊ ಇದೇನಾಗುತ್ತೆ ಅಂತಾರೆ ಅಹ್ ಎಸ್ ಭಾರತದ ಜೀವಂತ ಜ್ವಾಲಾಮುಖಿ ಯಾವುದು ಅಂತಾರ ಬ್ಯಾರನ್ ದ್ವೀಪ ಇರತಕ್ಕಂತ ಜೀವಂತ ಜ್ವಾಲಾಮುಖಿ ಜ್ವಾಲಾಮುಖಿ ಯಾವುದು ಅಂತಾರ ಅದು ಬ್ಯಾರಾಣ ದ್ವೀಪ ಈ ಬ್ಯಾರಾಣ ದ್ವೀಪ ಎಲ್ಲಿ ಕಂಡು ಬರುತ್ತೆ ಅಂತರ ಅಂಡಮಾನ್ ಮತ್ತು ನಿಕೋಬಾರ್ದಲ್ಲಿ ಕಂಡು ಬರುತ್ತೆ ಅವ್ ಬ್ಯಾರನ್ ದ್ವೀಪ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಅಂಡ್ ಜ್ವಾಲಾಮುಖಿಗಳ ವೈಜ್ಞಾನಿಕ ಅಧ್ಯಯನವನ್ನು ಏನಂತ ಕರಿತೀವಿ ಅಂತ ಓಲ್ಕೋನೋಲಜಿ ಅಂತ ಕರಿತೀವಿ ಹೌದಾ ಏನಂದ್ ಕರಿತೀವಿ ಅಂತರ ಓಲ್ಕೋನೋಲಾಜಿ ಅಂತ ಕರಿತೀವಿ ಎಸ್ ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಭೂಮಿಯ ಒಟ್ಟು ಭೂಭಾಗ ಎಷ್ಟಿದೆ ಅಂತ ಕೇಳಿದರೆ ಭೂಮಿಯ ಒಟ್ಟು ಭೂಭಾಗ ಎಷ್ಟಿದೆ ಅಂತ ಕೇಳಿದಾರೆ ಸೊ ಹಾಗಾದ್ರೆ ಆ ಯಾವ್ದಾಗತ್ತೆ ಒಂದ್ನೂರ ನಲ್ವತ್ತೊಂಬತ್ತು ಪಾಯಿಂಟ್ ಎರಡು ದಶಲಕ್ಷ ಕಿಲೋಮೀಟರ್ ನೆಕ್ಸ್ಟ್ ಈ ಒಂದು ಚದರ ಕಿಲೋಮೀಟರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒಂದ್ನೂರ ನಲ್ವತ್ತೇಳು ಪಾಯಿಂಟ್ ಎರಡು ದಶಲಕ್ಷ ಚದರ ಕಿಲೋಮೀಟರ್ ನೆಕ್ಸ್ಟ್ ಒಂದ್ನೂರ ನಲ್ವತ್ತೊಂಬತ್ತು ಪಾಯಿಂಟ್ ಎಂಟು ದಶಲಕ್ಷ ಚದರ ಕಿಲೋಮೀಟರ್ ಒಂದ್ನೂರ ನಲ್ವತ್ತೆಂಟು ಪಾಯಿಂಟ್ ಎರಡು ಲಕ್ಷ ಚದರ ಕಿಲೋಮೀಟರ್ ಅಂತ ಹೇಳ್ತೀವಿ ಆದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತ ಆಪ್ಷನ್ ಎಸ್ ದಿ ಕರೆಕ್ಟ್ ಆನ್ಸರ್ ಒಂದ್ನೂರ ನಲ್ವತ್ತೊಂಬತ್ತು ಪಾಯಿಂಟ್ ಎರಡು ಲಕ್ಷ ದಶಲಕ್ಷ ಚದರ ಕಿಲೋಮೀಟರ್ ಅಂತ ಹೇಳ್ತೀವಿ ಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಐದನೂರ ಹತ್ತು ದಶಲಕ್ಷ ಕಿಲೋಮೀಟರ್ ಅಷ್ಟು ಏನಾಗುತ್ತೆ ಅಂದ್ರೆ ಭೂಮಿಯ ವಿಸ್ತೀರ್ಣ ಅಂಡ್ ಭೂಮಿಯು ಸರಾಸರಿ ಸುಮಾರು ಎಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ನಷ್ಟ ಏನಾಗುತ್ತೆ ಅಂದ್ರೆ ಜಲಾವೃತಗೊಂಡಿದೆ ಅಂಡ್ ಭೂ ಪ್ರದೇಶ ರಿಮೇನಿಂಗ್ ಏನಾಗುತ್ತೆ ಅಂತಾರ ಭೂಪ್ರದೇಶ ಇದೆ ಪ್ರತಿಶತ ಭೂ ಏನಾಗುತ್ತೆ ಅಂತ ಒಂದಿದೆ ಅಂದ್ರ ಆ ಈ ಒಂದು ಅತಿ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ ಜಲದಿಂದ ಆವೃತವಾಗಿರೋದು ಸೊ ನಮ್ಮ ಭೂಮಿ ಜಲದಿಂದ ಆವೃತವಾಗಿದೆ ಅಥವಾ ಭಾರತ ಒಂದು ಪೆನಸುಲಾಂಗ್ ಕರಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಮೂರ್ ಕಡೆಯಿಂದ ಏನಾಗಿದೆ ಅಂತಂದ್ರ ಜಲದಿಂದ ಆವೃತವಾಗಿದೆ ಒಂದ್ ಕಡೆಯಿಂದ ಮಾತ್ರ ಏನಾಗುತ್ತೆ ಅಂದ್ರ ಭೂಭಾಗ ಇದೆ ಸೊ ಇವಿಷ್ಟು ಏನು ಅಂತ ಇವಾಗ ಡಿಸ್ಕಶನ್ ಮಾಡಿರ್ತಕ್ಕಂಥ ಟ್ವೆಂಟಿ ಕ್ವಶನ್ಸ್ ಯಾವುದು ಸಂಬಂಧ ಪಟ್ಟಂಗೆ ಅಂದ್ರ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಸಂಬಂಧಪಟ್ಟಂಗೆ ಸೊ ಇವುಗಳ ಮೇಲ್ಗಡೆ ಕಾನ್ಸನ್ಟ್ರೇಟ್ ಮಾಡ್ರಿ ಇದ್ರೊಳಗಡೆ ಪಾರ್ಟ್ ಪಾರ್ಟ್ ಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡಿ ಥ್ಯಾಂಕ್ ಯು